ಪ್ರಕೃತಿ ಪ್ರದಾಯಿನಿ ಸರ್ವಹಿತೇಶಿಣಿ ನಮ್ಮನ್ನು ನೀ ಗೋಲ್ಡ್ ರೆಡಿ ಇದೆ ಸರ್, ಕ್ಯಾಶ್ ರೆಡಿ ಇದೆ, ನಮ್ಮ ಶಿಪ್ಪಿಗೆ ಬನ್ನಿ, ಮಾಲ್ ತಲುಪಿಸ್ತೀವಿ. ಬ್ಯಾಲೆನ್ಸ್ ಅಮೌಂಟ್ ಕೆಲಸ ಆದ್ಮೇಲೆ. ಓಕೆ ಸರ್. ಸಾರಿ ಬಾಸ್, ಪೊಲೀಸ್ನವರು ತುಂಬಾ ಕ್ಲವರ್ ಆಗಿ ಕವರ್ ಮಾಡಿಬಿಟ್ರು. ಅಲ್ಲಿಂದ ತಪ್ಪಿಸ್ಕೋ. ಖಂಡಿತ ಸಾಧ್ಯ ಇಲ್ಲ ಮಿಸ್ಟರ್. ಏಯ್, ಯಾರು ನೀನು? ಯಾರು ಗೊತ್ತಾ? ಬಂದಿರೋದು ಹೇಮಂತ್. ಅಂಡರ್ಸ್ಟ್ಯಾಂಡ್? ಖಾದರ್, ಏನಾಯ್ತು ನಿನಗೆ? ಮಾತಾಡು. ಅವನು ಮಾತಾಡಾಗಿಲ್ಲ ಮಿಸ್ಟರ್ ಆಂಡರ್ಸನ್. ಶಾಬಾಷ್. ನನ್ನ ಹೆಸರು ಗೊತ್ತಾ ನಿನಗೆ? ನಿಮ್ಮಪ್ಪನ ಹೆಸರು ಗೊತ್ತು. ಸೀ ಮೈ ಸನ್, ಸರ್ಕಾರ ನೀನು ಕೊಡ್ತಿರೋ ಸಾವಿರ ಗಟ್ಟಲೆ ಸಂಬಳ ನಿನ್ನ ತಾಕತ್ತಿಗೆ ಸಾಲದು. ಸರ್, ಅವರೆಲ್ಲ ಗೋಲ್ಡ್ ಬಿಸ್ಕೆಟ್ ಬಿಟ್ಟು ಎಸ್ಕೇಪ್ ಆಗ್ಬಿಟ್ರು ಸರ್. ವಾಟ್? ಎಸ್ ಸರ್. ಈಗೇನ್ ಹೇಳ್ತೀಯ ಇನ್ಸ್ಪೆಕ್ಟರ್? ನಿನ್ ಕುರಿ ತಪ್ಪಿಸ್ಕೊಂಬಿಡ್ತು. ನೀನ್ ನನ್ನೇನು ಮಾಡ್ಕೊಳಕ್ಕಾಗಲ್ಲ ಮಿಸ್ಟರ್ ಆಂಡರ್ಸನ್. ಸೋಲು ಸಾವು ನಿನ್ ಬೆನ್ ಹಿಂದೆನೇ ಇದೆ. ಬಿ ಕೇರ್ಫುಲ್. ಕಮಾನ್, ಲೆಟ್ ಮೀ ಸಿ ದ ಗೋಲ್ಡ್. You bloody fools! Get lost! Durango, ಮಾಡೋ ಕೆಲಸನ ಎಚ್ಚರಿಕೆಯಿಂದ ಮಾಡಬೇಕಾಗಿತ್ತು. ನಮಗಾಗಿರೋ ನಷ್ಟಕ್ಕೆ ನಮ್ಮವರನ್ನೇ ಶಿಕ್ಷಿಸಬಾರದು. ಅಂಡರ್ಸ್ಟ್ಯಾಂಡ್? ಎಸ್ ಬಾಸ್. ಬಿಜಲಿ, ನೀನು ಈ ರೀತಿ ವಿಳಾಸ ಮಾಡ್ತಾ ಕೂತಿದ್ರೆ ನನ್ನ ಕೆಲಸಗಳನ್ನ ನೋಡ್ಕೊಳ್ಳೋರು ಯಾರು? ಪ್ರೋಗ್ರಾಮ್ ಚೇಂಬರ್ಗೆ ಬಾ. ಓಕೆ ಬಾಸ್. ಈಗ ನಾವು ಮಾಡಬೇಕಾಗಿರೋ ಸಾಧನೆ ಈ ದೇಶನೇ ನಮ್ಮ ಕೈ ತಗೋಬೇಕು. ಅದಕ್ಕೋಸ್ಕರ ಎಲ್ಲ ದೇಶಗಳಿಂದ ಹಣವಂತ ಏಜೆಂಟ್ ಸಿಕ್ಕಿದ್ದಾರೆ. ಈ ದೇಶ ನಮ್ಮ ಕೈ ಸಿಕ್ಕಿದ ಮೇಲೆ
ನಮ್ಮ ಶಕ್ತಿನ ಹೆಚ್ಚಿಸ್ತಾ ಇಡೀ ಪ್ರಪಂಚನೇ ನಮ್ಮ ಕಂಟ್ರೋಲ್ಗೆ ತಗೋಬೇಕು. ಬಿ ಕೇರ್ಫುಲ್, ನಿಮ್ಮೆಲ್ಲರ ಗಮನ ಗುರಿ ಸಾಧನೆಯತ್ತ ಇರಲಿ. ಅಂಡರ್ಸ್ಟ್ಯಾಂಡ್? ಕಂಗ್ರಾಚುಲೇಷನ್ ಇನ್ಸ್ಪೆಕ್ಟರ್ ಹೇಮಂತ್ ಅಂಡ್ ಎಸ್ ಪಿ ದೇಶಪಾಂಡೆ. ಅವರ್ ಡಿಪಾರ್ಟ್ಮೆಂಟ್ ಇಸ್ ಪ್ರೌಡ್ ಆಫ್ ಯು. ನಿಮ್ಮ ನಿಷ್ಠೆ ಹಾಗೂ ದಕ್ಷತೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೀರ್ತಿ ತಂದಿದೆ. ಗೋಲ್ಡ್ ರಾಕೆಟ್ ನಿರ್ಮೂಲ ಈಸ್ ನಾಟ್ ಎ ಈಸಿ ಜಾಬ್, ಇಟ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್. ಮಿಸ್ಟರ್ ಹೇಮಂತ್, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ದೇಶಪಾಂಡೆಯವರು ರೈಟ್ ಹ್ಯಾಂಡ್ ಆಗಿದ್ದುಕೊಂಡು ಇಂಥ ಕಷ್ಟದ ಕೆಲಸನ ನಿಮ್ಮ ಸಾಹಸದಿಂದ ಸಾಧಿಸಿದ್ದೀರಾ. ನಮ್ಮ ಪೊಲೀಸ್ ಫೋರ್ಸ್ಗೆ ನೀವು ದೊಡ್ಡ ಆಸೆ. ಥ್ಯಾಂಕ್ ಯು ಸರ್. ಈಗ ನಮ್ಮ ಡಿಪಾರ್ಟ್ಮೆಂಟ್ಗೆ ಮತ್ತೊಂದು ಚಾಲೆಂಜ್. ಒಂದು ಇಂಟರ್ನ್ಯಾಷನಲ್ ಗ್ಯಾಂಗ್ ನಮ್ಮ ದೇಶದ ಸೆಕ್ಯೂರಿಟಿ ಸೀಕ್ರೆಟ್ಸ್ನ ಫಾರಿನ್ ಪವರ್ಗೆ ಮಾರೋ ಹಂಚಿಕೆಯಲ್ಲಿದ್ದಾರೆ. ಇವರು ಯಾರು ಏನೋನೋ ಡೀಟೇಲ್ಸ್ ನಮಗಿನ್ನೂ ಸಿಕ್ಕಿಲ್ಲ. ನಮ್ಮ ಪ್ರಾಣ ಹೋದರೂ ಸರಿ ಆ ಸೆಕ್ಯೂರಿಟಿ ಸೀಕ್ರೆಟ್ಸು ನಮ್ಮ ದೇಶದಿಂದ ಹೊರಹೋಗಬಾರದು. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಅಷ್ಟೇ ಅಲ್ಲ, ಭಾರತದ ಪ್ರಜೆಯಾಗಿ ನಮ್ಮ ಕರ್ತವ್ಯ. ಜನ ನಮ್ಮ ಮೇಲಿಟ್ಟಿರೋ ನಂಬಿಕೆ ಭರವಸೆಗಳನ್ನು ನಾವು ಉಳಿಸ್ಕೋಬೇಕು. ಈ ಇನ್ಫಾರ್ಮೇಷನ್ನು ಯಾರಿಂದ ಬಂತು ಅಂತ ತಿಳ್ಕೊಬೋದು ಸರ್? ಬೈ ಆಲ್ ಮೀನ್ಸ್. ಎಲ್ಲ ಡೀಟೇಲ್ಸು ಈ ಫೈಲಲ್ಲಿದೆ, ಚೆನ್ನಾಗಿ ಸ್ಟಡಿ ಮಾಡಿ ಪ್ರೊಸೀಡ್ ಆಗಿ. ಓಕೆ ಸರ್. ದಿಸ್ ಇಸ್ ಅ ಚಾಲೆಂಜಿಂಗ್ ಕೇಸ್ ಫಾರ್ ಯು. ಎನಿ ಹೌ, ಐ ವಿಶ್ ಬೆಸ್ಟ್. ವೆಲ್ಕಮ್ ಹೇಮಂತ್. ನೀನು ನಮ್ಮ ಜೊತೆ ಇರೋದ್ರಿಂದ ನನಗೂ ಒಳ್ಳೆ ಹೆಸರು ಬಂತು. ನೀನು ನನಗೆ ರೈಟ್ ಹ್ಯಾಂಡ್ ಮಾತ್ರ ಅಲ್ಲ, ಯು ಆರ್ ಎವ್ರಿಥಿಂಗ್ ಫಾರ್ ಮೀ. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಅದು ನಿನ್ನ ಸೌಜನ್ಯ ಹೇಮಂತ್. ಅಂದಹಾಗೆ ನೀನು ಇವತ್ತು ಮನೆಗೆ ಊಟಕ್ಕೆ ಬರಬೇಕು. ನೋ, ದಿಸ್ ಇಸ್ ಅನ್ ಆರ್ಡರ್. ಯಾವಾಗ ನೋಡಿದ್ರು ಕೂಗಾಡ್ತಾ ಇರ್ತೀರಾ, ಏನ್ರಿ ಅದು ನಿಮ್ಗೆ ಗಲಾಟೆ? ಓ, ನಮಸ್ಕಾರ ತಾಯಿ. ತಾಯಿ? ನನ್ನ ತಾಯಿ ಅನ್ನೋದಕ್ಕೆ ನೀನ್ ಯಾರೋ? ಸಾರಿ ತಾಯಿ. ನಡಿಯಯ್ಯ, ಅಕ್ಕ ತಮ್ಮ ನಾಟಕದಲ್ಲೇ ನನ್ನ ಹೊಟ್ಟೆ ತಾಳ ಹೊಡಿತಾ ಇದೆ. ಮಾಮಾ, ಇವತ್ತು ಅಮ್ಮ ನಿನಗೆ ಊಟ ಮಾಡಕ್ ಬಿಟ್ರು ನಾನ್ ಬಿಡೋದಿಲ್ಲ, ಯಾಕ್ ಗೊತ್ತಾ? ಅದನ್ನು ನೀನೇ ಹೇಳ್ಬಿಡು ಪುಟ್ಟಾಯಿ. ಹಲೋ ಹೇಮಂತ್ ಹಿಯರ್. ಹಾ ಹಾ, ಎಲ್ಲಿ? ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಟುಡೇ ವಿ ಆರ್ ಇಂಟ್ರೊಡ್ಯೂಸಿಂಗ್ ಎ ಡೈನಾಮಿಕ್ ಡಾನ್ಸರ್ ಫ್ರಮ್ ಸೌತ್ ಆಫ್ರಿಕಾ. ಪಡೆಯದೆ
ಸ್ಟಾಪ್ ದೇರ್. ನನ್ನನ್ನು ಯಾಕೆ ಫಾಲೋ ಮಾಡ್ತಾ ಇದೀಯಾ? ಯಾರ ಹತ್ರನು ಇಲ್ದೆ ಇರೋ ವಿಶೇಷ ನಿನ್ನ ಹತ್ರ ಇದೆ. ನನ್ನ ಹತ್ರ ಅಂಥದ್ದೇನು ಕಂಡೆ ಡಾರ್ಲಿಂಗ್? ಬಾಯಿ ಬಿಟ್ಟು ಹೇಳೋಕ್ಕಾಗತ್ತಾ ಮೈ ಡಿಯಾ? ನೀನಾಗೆ ಕೊಟ್ರೆ ಖುಷಿಯಿಂದ ತಗೋತೀನಿ. ಅಂದ್ರೆ ನನಗೆ ಬೇಕಾಗಿರೋದು ನಿನ್ನ ಹತ್ರ ಇರೋ ಸೀಕ್ರೆಟ್ ಕೋಡ್, ನಿನ್ ಆಂಡರ್ಸನ್ ಗ್ಯಾಂಗಿಗೆ ತಲುಪ್ಸಕ್ ತಂದಿರೋ ವಿಶೇಷ ಸಂದೇಶ. ಓ, ನೀನ್ ಆಂಡರ್ಸನ್ ಸನ್ನ? ಅವರಪ್ಪ. ತಗಿ ನಿನ್ನ ಹತ್ರ ಇರೋದನ್ನ. ಏಯ್, ಯಾರು ನೀನು? ಹೇಮಂತ್, ಇನ್ಸ್ಪೆಕ್ಟರ್ ಹೇಮಂತ್ ಕುಮಾರ್. ಸರ್ಚ್ ಅಪ್ ಕಂಪ್ಲೀಟ್ಲಿ. ಸರ್, ಇದು ಇವಳು ಬ್ಲೌಸಲ್ಲಿ ಸಿಕ್ತು. ಫಾದರ್, ಯಾರು ನೀನು? ಇಲ್ಲಿಗೆ ಯಾಕೆ ಬಂದಿದ್ಯಾ? ಯಾಕೆ, ಈ ಜಾಗ ನಿಮಗೆ ಬೇಕಾಗಿತ್ತಾ? ವಾಟ್ ಮೈ ಸನ್, ಗ್ರೇವಿ ಯಾರ್ಡ್ನಲ್ಲಿ ಹುಡುಗಾಟ? ಹುಡುಗಾಟನ? ನೋ ನೋ ನೋ, ಇದು ದೊಡ್ಡೋರ ಆಟ. ಓಪನ್ ದ ಕಾಫಿನ್ ಪ್ಲೀಸ್. ಐ ಸೇ ಓಪನ್ ದ ಕಾಫಿನ್. ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಇಟ್ ಈಸ್ ಪಾಸಿಬಲ್. ಥ್ಯಾಂಕ್ ಯು ಶೇಖರ್, ಟೇಕ್ ದಮ್ ಆಲ್. ಹೇಮಂತ್, ಸುಡ್ಗಾಡ್ನಲ್ಲಿ ಸ್ಮಗ್ಲಿಂಗ್ ವಸ್ತುಗಳನ್ನು ಈ ರೀತಿ ಬಚ್ಚಿಟ್ಟು ಅಕ್ರಮ ವ್ಯವಹಾರ ಮಾಡ್ತಾರೆ ಅಂತ ನೀನು ಹೇಳಿದಾಗ ನಾನು ನಂಬಲಿಲ್ಲ. ಆದರೆ ಇವತ್ತು ನಿನ್ನ ಬುದ್ಧಿ ಸಾಮರ್ಥ್ಯದಿಂದಲೇ ಈ ಕದೀಮರನ್ನು ಹಿಡಿಯೋದಕ್ಕೆ ಸಾಧ್ಯವಾಯಿತು. ನೋ ಬಾಸ್, ಈ ಖಾಕಿ ಹಾಕೋ ಕುರಿಗಳು ಇಷ್ಟೊಂದು ಕೊಬ್ಬಿರ್ತವೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಮ್ಮ ಪ್ರತಿ ಹೆಜ್ಜೆಗೂ ಮುಳ್ಳಾಗಿರೋ ಆ ಇನ್ಸ್ಪೆಕ್ಟರ್ ಹೊಕ್ಕಿನ ಮನುಷ್ಯ ಹೇಮಂತ್ ಕುಮಾರ್. ಸಾಕು, ನಿನ್ನ ಗಂಡಸರನ್ನ ಹೊಗಳದ್ ಬಿಟ್ರೆ ಬೇರೆ ಕೆಲಸ ಇಲ್ಲ. ಏ ಟಾರ್ಜನ್, ಬಾಯಿಲಿ. ಏನೇ ಅದು? ದೊಡ್ಡವ್ರು ಕರೆದ್ರೆ ಮೊದಲು ಬರೋದನ್ನ ಕಲ್ತ್ಕೋಬೇಕು. ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ಲದೆ ಹೋಗೋ ಬಾರೋ ಅಂತೀಯ? ಮಿಸ್ಟರ್ ದೇಶಪಾಂಡೆ, ನಿಮ್ ಆರ್ಡರ್ ಏನಾದ್ರೂ ಸ್ಟೇಷನ್ ಅಲ್ಲಿ ಇಟ್ಕೊಳ್ಳಿ, ನಾವಿಬ್ರು ಏನಾದ್ರೂ ಮಾಡ್ತೀವಿ. ಅಲ್ಲ, ಮಾಮನೆ ಸುಮ್ನಿದ್ದಾರೆ, ನೀವೇನ್ರಿ ಶಿವಪೂಜಲ್ಲಿ ಕರಡಿ ಬಿಟ್ಟಂಗ್ ಕಿರಿಕ್ ಪಾರ್ಟಿ ಅಲ್ವಾ ಮಾಮ? ಹೌದೌದು, ನಾ ಏನ್ ಮಾಡಿದ್ರು ಸುಮ್ನೆ ಇರ್ತೀಯಲ್ಲ. ಡ್ಯಾಡಿ ಬಿಡ ಕೇಳಿ. ಡ್ಯಾಡಿ ನಾನ್ ಯಾಕೆ ಹೇಳಿ, ನಂದೇನಿದ್ರು ಸ್ಟೇಷನ್ ಡ್ಯೂಟಿ. ಅಯ್ಯೋ ಬಿಡು, ಬಿಡವಣ್ಣ. ರೀ ಸ್ವಾಮಿ, ನಾವಿಬ್ರು ಏನಾರು ಮಾಡ್ಕೋತೀವಿ, ನಿಮ್ಗೆ ಯಾಕ್ರಿ? ಇಷ್ಟು ಫೀಲ್ ಮಾಡೋರು ಮುಂಚೆನೆ ಯೋಚನೆ ಮಾಡಿ ಒಬ್ಬ ಅಣ್ಣನ್ ಕೊಟ್ಟಿದ್ರೆ ಅವಳ ಈ ತರ ನನ್ನ ಹತ್ರ ಆಡ್ತಿದ್ಲ? ಕರೆಕ್ಟ್ ಆಗಿ ಹೇಳ್ದೆ ಮಾಮ, ನಿನ್ಗೂ ಸ್ವಲ್ಪ ಸೆನ್ಸ್ ಇದೆ. ಸೊ ಯು ಆರ್ ಟೂ ಇನ್ ಒನ್ ಮಾಮ, ಕಮ್ ಅಣ್ಣ. ಇಷ್ಟು ಅರ್ಥ ಆಗ್ಲಿಲ್ಲ ಈ ನಮ್ಮ ಆಫೀಸರ್ಗೆ. ನೋ ಕಾಂಪ್ರಮೈಸ್, ನಿನಗೆ ಅಣ್ಣನ್ ಅಂತ ಕೊಡ್ಲಿಲ್ಲ, ತಮ್ಮನ್ನ ಗ್ಯಾರಂಟಿ ಕೊಡ್ತೀನಿ ಪುಟ್ಟ. ಏನ್ರಿ ಅದ್ ನಿಮ್ ಹುಡುಗಾಟ?
ಆಯ್ತಪ್ಪ, ನಿನ್ ದೇವ್ನೇ ನಿಲ್ಸಿದ್ದು, ತಗೋ ಹೋಗ ಸ್ನಾನಕ್ಕೆ. ನೀನ್ ಸ್ಕೂಲ್ಗೆ ಹೋಗೋದಿಲ್ವಾ? ಹೋಗ್ತೀನಿ. ನಿಮ್ಮದೇನು ಮಕ್ಳು ಮುಂದೆ? ಏನಿಲ್ಲ, ಅಣ್ಣ ಬೇಕು ಅಂದು. ನಾನಂದೆ ಅಣ್ಣನ್ ಕೊಡಕ್ಕಾಗಲ್ಲ, ತಮ್ಮನ್ ಕೊಡೋದಕ್ಕೆ. ಹೊಟ್ಟೇನಲ್ಲ. ವೆಲ್ಕಮ್ ಮಿಸ್ಟರ್ ಹೇಮಂತ್. ಈ ಡ್ರಗ್ ರಾಕೆಟ್ ಗ್ಯಾಂಗಿಗೂ ಸೆಕ್ಯೂರಿಟಿ ಸೀಕ್ರೆಟ್ ಗ್ಯಾಂಗಿಗೂ ಏನೋ ಲಿಂಕ್ ಇದೆ ಅಂತ ನಂಗ್ ಡೌಟ್ ಸರ್. ನೋ ಚಾನ್ಸ್ ಹೇಮಂತ್. ಸೆಕ್ಯೂರಿಟಿ ಸೀಕ್ರೆಟ್ ಚೇಸಿಂಗು ಇಂಟರ್ನ್ಯಾಷನಲ್ ಗ್ಯಾಂಗ್ ಕೈವಾಡ. ಅವ್ರ ಉದ್ದೇಶ ನಮ್ಮ ದೇಶನೇ ಕಬಳಿಸೋದು. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಮೈ ಡೌಟ್ಸ್ ಆರ್ ನಾಟ್ ಬಿಕಾಸ್ ಆಫ್ ಕನ್ಫ್ಯೂಷನ್ ಸರ್, ಇಟ್ ಈಸ್ ಪ್ಯೂರ್ಲಿ ಆನ್ ಇನ್ವೆಸ್ಟಿಗೇಷನ್. ಆಫ್ಟರ್ ಆಲ್, ಡ್ರಗ್ಸ್ ಸ್ಮಗಲ್ ಮಾಡೋದಕ್ಕೆ ಇಂಟರ್ನ್ಯಾಷನಲ್ ಕೋಡ್ ಯೂಸ್ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ ಸರ್. ಯು ಆರ್ ರೈಟ್ ಮಿಸ್ಟರ್ ಹೇಮಂತ್. ನೀವು ಇನ್ವೆಸ್ಟಿಗೇಷನ್ ಪ್ರೊಸೀಡ್ ಮಾಡಿ. ಯು ಹ್ಯಾವ್ ಟು ಗೈಡ್ ಹಿಮ್ ಪ್ರಾಪರ್ಲಿ. ಓಕೆ? ಅಲ್ಲ ಕಣೋ, ಇಡೀ ಡಿಪಾರ್ಟ್ಮೆಂಟೇ ನಿನ್ನ ಬಗ್ಗೆ ಹೆಮ್ಮೆ ಪಡ್ತಿರ್ಬೇಕಾದ್ರೆ ನಾನಿನ್ ಹೊಗಳದಲ್ಲಿ ಇರೋಕ್ಕಾಗತ್ತೇನೋ? ನೋಡಿದ್ರೇನ್ರಿ ಎಸ್ ಪಿ ಸಾಹೇಬ್ರೇ, ನನ್ನ ತಮ್ಮ ನಿಮ್ಮನ್ನು ಮೀರಿಸ್ಬಿಟ್ಟ. ಈ ಗೌರವ ಸಿಕ್ಕಿರೋದು ನಿನ್ನ ತಮ್ಮ ಅಂತ ಅಲ್ಲ, ನನ್ನ ಶಿಷ್ಯ ಅಂತ. ಅಕ್ಕ, ನಿನ್ನ ತಮ್ಮನಿಗೂ ಗೌರವ ಸಿಕ್ಕಿದೆ, ನಿಮ್ಮ ಶಿಷ್ಯನಿಗೂ ಗೌರವ ಸಿಕ್ಕಿದೆ, ಆದ್ರೆ ಹೇಮಂತ್ಗೆ ಮಾತ್ರ ಗೌರವ ಸಿಕ್ಕಲಿಲ್ಲ ಅಲ್ಲ. ಆಯ್ತಾಯ್ತು, ಅದನ್ನ ಆಮೇಲೆ ಮಾತಾಡ್ತೀನಿ. ಹಾ, ಪ್ಲೀಸ್ ಇರೋ. ಹೇಮಂತ್ ಸರ್, ಇವರು ಜಲಜಾ ಅಂತ. ಹಲೋ. ಹಲೋ. ಅಟಾಮಿಕ್ ರಿಸರ್ಚ್ನಲ್ಲಿ ಅವಾರ್ಡ್ ತಗೊಂಡ್ರಲ್ಲ ಪ್ರೊಫೆಸರ್ ಪುರುಷೋತ್ತಮ್ ಅಂತ, ಅವ್ರ ಮಗಳು. ಇತ್ತೀಚೆಗೆ ಅವ್ರ ಕೊಲೆ ಆಯ್ತು. ಕಾರಣ, ಅವರು ಹೊಸ್ತಾ ಕಂಡುಹಿಡಿದಿದ್ದ ಬಾಂಬ್ ಫಾರ್ಮುಲಾ ಒಂದು ಇಂಟರ್ನ್ಯಾಷನಲ್ ಗ್ಯಾಂಗ್ಗೆ ಬೇಕಾಗಿತ್ತು. ಪ್ರೊಫೆಸರ್ ಅವರು ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ತಮ್ಮ ಪ್ರಾಣನೇ ಕಳ್ಕೊಂಡ್ರು. ಆವಾಗಿನಿಂದ ಈ ಹುಡುಗಿನ ಆ ಫಾರ್ಮುಲಾಗೋಸ್ಕರ ಆ ಗ್ಯಾಂಗ್ನವರು ಕಾಡ್ತಾ ಇದ್ದಾರೆ. ಸೊ ಜಲಜಾಗ ಪ್ರೊಟೆಕ್ಷನ್ ಕೊಡೋದ್ರಿಂದ ಎರಡು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಒಂದು, ಆ ಫಾರ್ಮುಲಾ ನಮ್ಮ ಕೈ ಸಿಗಬಹುದು. ಇನ್ನೊಂದು, ಆ ಗ್ಯಾಂಗ್ಸ್ಟರ್ಸ್ನ ಹಿಡಿಬಹುದು. ಬನ್ನಿ, ಇದೇ ನಮ್ಮನೆ. ಮನೆ ಬಹಳ ಐಡಿಯಲ್ ಆಗಿದೆ. ಇದು ನನಗೋಸ್ಕರ ಅಂತಾನೆ ನನ್ನ ತಂದೆ ಕಚ್ಚಿದ್ದು. ಆಗಾಗ ದೇಶಪಾಂಡೆ ಅಂಕಲ್ ಇಲ್ಲಿಗೆ ಬರ್ತಾ ಇದ್ರು. ಅವರಿಬ್ರು ಸ್ಕೂಲ್ ಮ್ಯಾಟ್ಸ್. ಇಲ್ಲದೆ ಹೋಗಿದ್ರೆ ಇಂಥ ಸ್ಪೆಷಲ್ ಪ್ರೊಟೆಕ್ಷನ್ ನನಗೆ ಹೇಗೆ ಸಿಗ್ತಾ ಇತ್ತು? ನಿಮ್ ಜೊತೆ ಇನ್ಯಾರಿದ್ದಾರೆ? ನನ್ನ ಜೊತೆ ಒಂಟಿತನ, ನನ್ನ ತಂದೆಯ ಪ್ರೀತಿಯ ನೆನಪು, ನನ್ನ ಎಲ್ಲಾ ಕನಸುಗಳು ಇವೇ ನನ್ನ ಫ್ರೆಂಡ್ಸ್. ಅಂದ್ರೆ? ಹಾ, ನಾನು ಅನಾಥೆ. ಬಟ್ ನಿಮ್ಗೊಬ್ರು ತಂಗಿ ಇರ್ಬೇಕಲ್ವಾ? ಸ್ಟೇಟ್ಸ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾಳೆ, ಅವಳು ಬರೋ ತನಕ ನಾನು ಒಂಟಿ ತಾನೆ. ನಿಮ್ ಮನ್ಸಲ್ಲಿರೋದ್ನೆಲ್ಲ ಕೆದಕ್ಬಿಟ್ಟು ಮೂಡ್ ಸ್ಪಾಯ್ಲ್ ಮಾಡ್ಬಿಟ್ಟೆ. ಐ ಆಮ್ ಸಾರಿ. ಚೇಚೆ, ನೀವ್ಯಾಕೆ ಫೀಲ್ ಮಾಡ್ತೀರಾ? ನನ್ನ ನೋವನ್ನ ಕೇಳೋಕ್ಕಂತೂ ಯಾರೂ ಇಲ್ಲ. ಅಟ್ಲೀಸ್ಟ್ ಏನು ಅಂತ ಕೇಳೋಕ್ಕಾದ್ರೂ ನೀವಿದ್ದೀರಲ್ಲ. ಐ ಶುಡ್ ಥ್ಯಾಂಕ್ ಯು. ಪ್ಲೀಸ್ ಇಟ್. ಯಾಕೆ, ಚಳಿ ಆಯ್ತಾ? ಚಳಿಗೆ ಲೈಟಾಗಿ ಡ್ರಿಂಕ್ಸ್? ನೋ ನೋ, ನಂಗೆ ಅಭ್ಯಾಸ ಇಲ್ಲ. ಓ ಸ್ಟ್ರೇಂಜ್. ಕಾಫಿ, ಟೀ? ನೋ ಥ್ಯಾಂಕ್ಸ್, ಟೈಮ್ ಆಯ್ತು, ಲಂಚಿಗೆ ಮನೆ ಹೋಗ್ಬೇಕು. ಲಂಚ್ ಇಲ್ಲೇ ಮಾಡ್ಬೋದಲ್ಲ? ಇಲ್ಲ, ಮನೇಲೆಲ್ಲ ಕಾಯ್ತಾ ಇರ್ತಾರೆ. ಓ, ನಿಮ್ಮ ಮಿಸ್ಸಸ್ಗೆ ಡಿಸಪಾಯಿಂಟ್ ಮಾಡಬಾರ್ದು ಅಂತನ? ನೋ ನೋ, ಐ ಆಮ್ ಸ್ಟಿಲ್ ಎ ಬ್ಯಾಚುಲರ್. ಒಂದು ರಿಕ್ವೆಸ್ಟ್, ಯಾವ ಫಾರ್ಮುಲಾಗೋಸ್ಕರ ನಮ್ಮ ತಂದೆನ ಕೊಲೆ ಮಾಡಿದ್ರು ಅವ್ರಿಗೆ ಆ ಫಾರ್ಮುಲಾ ಸಿಗೋವರೆಗೂ ಅವ್ರು ನನ್ನ ಸುಮ್ಮನೆ ಬಿಡೋದಿಲ್ಲ. ಅದೆಲ್ಲೇ ಇದ್ರೂ ಹುಡುಕಿ ಸರ್ಕಾರಕ್ಕೆ ಒಪ್ಪಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ. ಸೊ ಅದ್ರ ಜವಾಬ್ದಾರಿ ನನಗೆ ಬಿಡಿ. ನಿಮ್ಮ ತಂದೆಯವರು ಈ ಎಸ್ಟೇಟಲ್ಲಿ ಸೀಕ್ರೆಟ್ ಪ್ಲೇಸ್, ಐ ಮೀನ್ ಪರ್ಸ್ನಲ್ ಆಗಿ ಏನಾದರೂ ಇಟ್ಕೊಂಡಿದ್ರಾ? ಆ ಥರ ಏನು ಇದ್ದಾಗಿಲ್ಲ. ಅವ್ರಿಗೆ ಪೀಸ್ ಆಫ್ ಮೈಂಡ್ ಬೇಕು ಅಂದಾಗ ಇಲ್ಲಿಗೆ ಬರ್ತಾ ಇದ್ರು ಅಷ್ಟೇ. ಇನ್ ರಿಸರ್ಚ್ ವರ್ಕ್ ಎಲ್ಲ ಸೆಂಟ್ರಲ್ ಡಿಫೆನ್ಸ್ ಲ್ಯಾಬಲ್ಲಿ ಮಾಡ್ತಾ ಇದ್ರು. ಐ ಸಿ. ನೀವು ಯಾವುದಕ್ಕೆ ಹೆದರ್ಬೇಕಾಗಿಲ್ಲ, ನಮ್ಮವ್ರು ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾರೆ. ನಿಮ್ಗೇನಾದ್ರೂ ನನ್ನ ಅವಶ್ಯಕತೆ ಇದೆ ಅಂದ್ರೆ ನನಗೆ ಫೋನ್ ಮಾಡಿ, ಬರ್ತೀನಿ. ಓಕೆ, ಬಿ ಬ್ರೇವ್. ಹೇಮ್. ಲಂಚ್ ಇಲ್ಲೇ ಮಾಡಬಹುದಲ್ಲ? ಓ, ನಿಮ್ಮ ಮಿಸ್ಸಸ್ಗೆ ಡಿಸಪಾಯಿಂಟ್ ಮಾಡಬಾರ್ದು ಅಂತನಾ? ಹಲೋ, ಹಲೋ ಜಲ್ಜಾ, ಏನಾಯ್ತು? ಹಲೋ, ಹಲೋ.
ಇಟ್ ಅಪ್ ಹೇಮಂತ್. ಅವ್ರ ಎದ್ದೋಳೋ ಪರಿಸ್ಥಿತಿ ಇಲ್ಲ ಸರ್. ಯು ಬ್ಲಡಿ ರೋಗ್, ನೀನೊಬ್ಬ ಎಫಿಷಿಯಂಟ್ ಆಫೀಸರ್ ಅಂತ ಒಂದು ಹುಡುಗಿಗೆ ರಕ್ಷಣೆ ಕೊಡೋದು ಕಲ್ಸಿದ್ರೆ ನಿನ್ನ ಕರ್ತವ್ಯನ ಮರ್ತು ಆ ಹುಡುಗಿಗೆ ರೇಪ್ ಮಾಡಿ ಅದನ್ನ ಮುಚ್ಚಿಡೋಕೆ ಅವಳನ್ನ ಕೊಲೆ ಮಾಡಿದ್ಯ? ಸಿಕ್ಕಾಪಟ್ಟೆ ಕುಡಿದ್ಬಿಟ್ಟಿದ್ದಾರೆ ಸರ್. ಇಲ್ಲ, ನಾನು ಕುಡ್ದಿಲ್ಲ, ನಾ ಯಾವ ಕೊಲೆನೂ ಮಾಡಿಲ್ಲ. ಸುಳ್ಳು ನೀವೆಲ್ಲ ಹೇಳ್ತಾ ಇರೋದಲ್ಲ, ಸುಳ್ಳು. ಯಾಕೆ ಸರ್ ಮರ್ತ್ಬಿಟ್ರ ರಾತ್ರಿ ಜಂಜ ಜೊತೆ ಜಲ್ಸ ಅಂತ ಹೇಳ್ಕೊಂಡು ಬರ್ತಿದ್ರಿ? ಬಾವಾ ಬಾವಾ, ನೀವಾದ್ರೆ ಹೇಳಿ ಬಾವಾ. ಶಟ್ ಅಪ್, ಇನ್ನೊಂದ್ಸರಿ ಬಾವಾ ಅಂತ ಕರಿಬೇಡ. ರೇಪ್ ಮಾಡೋ ಪ್ರಯತ್ನದಲ್ಲಿ ಜಲಜಾಳ ಮೈ ರಕ್ತ ಇವ್ರ ಕೈ ಉಗುರುಗಳಲ್ಲಿ ಅಂಟ್ಕೊಂಡಿದೆ ಸರ್. ಇಲ್ಲ, ಇದೆಲ್ಲ ಸುಳ್ಳು. ಜಲಜಾಳಿಂದ ಫೋನ್ ಬಂದಾಗ ನಾ ಜೀಪ್ ತಗೊಂಡು ಬಂದೆ, ಅಷ್ಟರೊಳಗೆ ಅವಳು ಅವಳು ಸತ್ಬಿದ್ದಿದ್ಲು. ಏನು ಜೀಪ್ನಲ್ಲಿ ಬಂದ್ಯಾ? ಅಲ್ಲಿ ನೋಡು. ಇಲ್ಲ, ನಾ ಮಲಗಿದ್ದವನು ನೈಟ್ ಡ್ರೆಸ್ಸಲ್ಲಿ ಹಾಗೆ ಬಂದೆ, ಜೀಪಲ್ಲಿ ಬಂದೆ, ಈ ಕಾರಲ್ಲಿ ಬರಲಿಲ್ಲ. ಓಹೋ, ನೈಟ್ ಡ್ರೆಸ್ಸಲ್ಲಿ ಬಂದ್ಯಾ? ನಿನ್ನ ವೇಷ ನೋಡ್ಕೋ. ಒಂದು ಸುಳ್ಳನ್ನ ಮುಚ್ಚೋಕೆ ನೀನು ಹೇಳ್ತಾ ಇರೋ ಸುಳ್ಳುಗಳು ನೀನ್ ಅಪರಾಧಿ ಅಂತ ತೋರಿಸ್ತಾ ಇದೆ. ಸಾವನ್ ಸಾವನ್, ಅವ್ರು ಹೇಳ್ತಾರಲ್ಲ ಸುಳ್ಳು, ನೀನಾದ್ರೂ ಹೇಳು ಪ್ಲೀಸ್ ಪ್ಲೀಸ್. ನಾನು ನಿನ್ನ ಕಾರ ಬಂದಿಲ್ಲ ಅಂತ ಹೇಳು, ಯಾಕೆ ಸುಮ್ಮನಿದ್ಯಾ? ಹೇಮಂತ್ ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ನಿನ್ನೆ ರಾತ್ರಿ ಕುಡಿದು ಬಂದು ಕಾರ್ ಕೇಳ್ದೆ, ನಾ ಬೇಡ ಅಂದ್ರೂ ಕೇಳ್ದೆ ಕಾರ್ ತಗೊಂಡದ್ದೆ, ಈಗ ನೋಡಿದ್ರೆ ಇಲ್ಲ ಅಂತ ಇದೀಯಾ. ಸಾವನ್ ನೀನು ಹೀಗೆ ಮಾತಾಡ್ತಾ ಇದೀಯಾ? ಶೇಖರ್ ಶೇಖರ್, ನೀನಾದ್ರೂ ಹೇಳು, ನಾನು ಈ ಥರ ಕೆಲಸ ಮಾಡ್ತೀನಿ? ನೀನು ಇಂಥ ಥರ್ಡ್ ಕ್ಲಾಸ್ ಗ್ರೇಡ್ಗಳಿತಿ ಅಂತ ನಾನು ತಿಳಿದಿರಲಿಲ್ಲ. ಶೇಖರ್ ಶೇಖರ್, ನಾನು ಈ ಕೊಲೆ ಮಾಡಿಲ್ಲ, ನೀವೆಲ್ಲ ಸರ್ ನೀವು ಮೋಸ ಮಾಡ್ತಾ ಇದ್ದೀರಾ. ಇಲ್ಲ, ನಾನು ನಂಬಲ್ಲ. ಲಾ ಅಂಡ್ ಆರ್ಡರ್ಗೆ ಅವನೇ ಕೊಲೆಗಾರ ಅಂತ ಎವಿಡೆನ್ಸ್ ಸಿಕ್ಕಿದೆ. ನಮ್ ಹೇಮಂತ ಎಂತವನು ಅಂತ ನಿಮಗ್ ಗೊತ್ತಿಲ್ವೇನ್ರಿ? ಗೊತ್ತಾಯ್ತಲ್ಲ, ಈಗ ಅದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಅಯ್ಯೋ ದೇವ್ರೇ. ತಾರೀಕು 28/10/1991 ರಾತ್ರಿ 12 ಗಂಟೆಗೆ ಜಲಜಳ ಕೊಲೆ ಆಗಿದೆ ಅಂತ ರುಜುವಾತಾಗಿದೆ. ಆದ್ರೆ ಆ ಕೊಲೆನ ಹೇಮಂತ್ ಕುಮಾರೇ ಮಾಡಿದಾರಂತ ಹೇಗೆ ಹೇಳ್ತೀರಾ ನೀವು? ಆವತ್ತು ರಾತ್ರಿ ಹೇಮಂತ್, ಇಷ್ಟೊತ್ತಿನಲ್ಲಿ ಎಲ್ಲಿ ಹೋಗ್ತಿದ್ಯಾ? ಸ್ವಲ್ಪ ನನ್ನ ಪರ್ಸ್ನಲ್, ಬೇಗ ಬಂದ್ಬಿಡ್ತೀನಿ. ಹೇಮಂತ್ ಅವತ್ತು ತುಂಬ ಕುಡಿದಿದ್ರು ಸರ್. ಜಲಜಾನ ಕೊಲೆ ಮಾಡುವಾಗ ನಡೆದ ಘರ್ಷಣೆಯಲ್ಲಿ ಹೇಮಂತ್ ಅವರ ಕೈ ಉಗುರಿನಲ್ಲಿ ಜಲಜಾ ಅವರ ರಕ್ತ ಹಾಗೂ ಮಾಂಸದ ತುಂಡು ಅಂಟ್ಕೊಂಡಿತ್ತು ಸರ್. ಹೇಮಂತ್ಗೆ ಮೊದಲಿಂದ ಹುಡುಗಿಯರ ಜೊತೆ ಮೇರೆ ಹುಚ್ಚು ಬಹಳ ಇದ್ದಿದ್ದರಿಂದ ಅದಕ್ಕೋಸ್ಕರ ನನ್ನ ಕಾರನ್ನ ಆಗ ಉಪಯೋಗಿಸ್ತಿದ್ದ. ದಟ್ಸ್ ಆಲ್ ಮೈ ಲಾರ್ಡ್. ಯುವರ್ ಆನರ್, ಜಲಜಾ ಕೊಲೆನ ಇವನೇ ಮಾಡಿರೋದು. ಯುವರ್ ಆನರ್, ನಾನೀ ಕೊಲೆ ಮಾಡಿಲ್ಲ, ಇವ್ರು ಹೇಳ್ತಾ ಇರೋದಲ್ಲ ಸುಳ್ಳು. ನನಗೂ ಈ ಕೊಲೆಗೂ ಯಾವುದೇ ತರವಾದ ಸಂಬಂಧನೂ ಇಲ್ಲ, ನಾನೀ ಕೊಲೆ ಮಾಡಿಲ್ಲ. ಹೇಮಂತ್ ಕುಮಾರ್ ಸ್ವತಃ ಪೊಲೀಸ್ ಅಧಿಕಾರಿ ಆಗಿದ್ದು ತಾನೇ ರಕ್ಷಣೆ ಕೊಡಬೇಕಾಗಿದ್ದ ಜಲಜಾ ಅವರನ್ನು ಕೊಲೆ ಮಾಡಿರುವುದು ದೊರೆತಿರುವ ಸಾಕ್ಷಿ ಮತ್ತು ಆಧಾರಗಳಿಂದ ದೃಢಪಟ್ಟಿದೆ. ಆದ್ದರಿಂದ ಹೇಮಂತ್ ಕುಮಾರ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ದೇಶಪಾಂಡೆ, ನನಗೆ ಬಂದಿರೋ ಪ್ರಶಸ್ತಿಗಳನ್ನೆಲ್ಲ ನಿಂದೆ ಮಾಡ್ಕೋಬೋದಿತ್ತು. ನೀ ಕೊಲೆ ಮಾಡಿಸ್ಬಿಟ್ಟು ನನ್ನನ್ನು ಕೊಲೆಗೆ ರಾಣಿಸ್ಬಿಟ್ಟಿಲ್ಲ, ನಾನು ಯಾವ ಕಾರಣಕ್ಕೆ ಶಿಕ್ಷೆ ಅನುಭವಿಸಿದ್ದಿಲ್ಲ. ನೀ ನನ್ನನ್ನು ಕೆಣಕಿದೀಯ, ನಾನು ಯಾವತ್ತಿದ್ರು ನಿನ್ನ ಪಾಲಿ ಕೆರಳಿ ತಲುಪನೆ. ನಾನು ಜೈಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದ ತಕ್ಷಣ ಈ ದೇಹದಲ್ಲಿರೋ ನಿನ್ನ ಉಸಿರು ಆಚೆ ಹೋಗ್ಲೇಬೇಕು. ಅಲ್ಲಲೆ ಮಗನ, ಕಾಕಿ ಹಾಕ್ದಾಗ ಕಡಕ್ ಆಗಿ ಇದ್ದಿ, ನೀ ಯಾಕೆ ಸಿವಿಲ್ ಡ್ರೆಸ್ ಹಾಕೊಂಡು ಅವಳಗ್ ಮಜಾ ಮಾಡಕ್ ಹೋಗಿದ್ದಿ? ಅಪರಾಧಿ ಅಂದಾಕ್ಷಣ ಬೆನ್ಮೂಳೆ ಮುರಿಯೋದೇ ನಿಮ್ ತೀರ್ಮಾನನ? ಅವನು ನಿಮ್ ಹಾಗೆ ಪೊಲೀಸ್ ಆಫೀಸರ್ ಆಗಿದ್ದ ಅನ್ನೋದನ್ನ ಮರಿಬೇಡಿ. ಅಲ್ರಿ ಸರ, ಇವ್ನ್ ತಂದು ಕೂಡಾಕೋದು ಬಹಳ ತ್ರಾಸ ಆಗಿದ್ರಿ. ಹುಟ್ಟಿದ್ರೆ ಚಿರತೆ ಜಿಗಿದಂಗೆ ಜಿಗಿತಾನಲ್ರಿ. ಡೋಂಟ್ ಟಾಕ್ ಟು ಮಚ್. ನಿಮ್ಮಿಬ್ರದ್ದು ಯಾವಾಗಲೂ ಇದೆ ತರಲೆ ಆಗೋಯ್ತು, ಬಿಡಿ ಅವನ್ನ. ಯು ಟೇಕ್ ಹಿಮ್ ಐ ಸೇ. ಸೆಲ್ಲ ಕರ್ಕೊಂಡೋಗಿ ಚೈನ್ ತೆಗೆದು ಯೂನಿಫಾರ್ಮ್ ಕೊಡಿ. ಗೋ.
ಡಿಲಿಷಿಯಸ್. ಹೊಟ್ಟೆ ಹಸಿದ್ರೆ ಬೆಕ್ಕು ತನ್ನ ಮರಿನೇ ತಿನ್ನುತ್ತಂತೆ. ಅಂದ್ರೆ ದೇಶಪಾಂಡೆ ಹೊಟ್ಟೆ ಕಿಚ್ಚು ಹೇಮಂತನ್ನೇ ತಿನ್ಬಿಡ್ತು. ಇನ್ಸ್ಪೆಕ್ಟರ್ ಹೇಮಂತ್ ಒಂದ್ ಹುಡುಗಿ ಕೊಲೆ ಕೆಸಲ್ಲಿ ಸಿಕ್ಕೊಂಡು ಜೈಲ್ ಸೇರ್ದ. ಇನ್ನ ಎಸ್ ಪಿ ದೇಶಪಾಂಡೆನ ಮುಗಿಸ್ಬಿಟ್ರೆ ನಮ್ಮ ಕೆಲಸ ಎಲ್ಲ ಸರಾಗ. ಮುಚ್ಚಿನಂತ ಮಾತಾಡ್ತಾ ಇದೀಯಾ. ಇನ್ ಮುಂದೆ ಆ ಹೇಮಂತ್ ಜೈಲ್ ಕಂಬಿ ಒಳಗೆ ಕೊಳಿತಾ ಇರ್ಲಿ. ಓ ಮರುಗುಳಿ ಮಂಜಣ್ಣ, ಯಾತಿಂಗಣ್ಣ ಮಗನೆ ಒಂದು ಕಾಲು ಅಡಿ ಇಲ್ಲ, ಎರಡು ಮುಕ್ಕಾಲು ಮೈಲಿ ಮಾತಾಡ್ತಾನೆ. ನನ್ನ ಹೆಸರು ಕೇಳಿದ್ರೆ ಕಳ್ಳರಲ್ಲ ಸೂಪರಿಂಟೆಂಡೆಂಟೆಂಟೆಂಟ್ ಅಲ್ಲಾಡ್ಬಿಡ್ತಾರೆ. ಈ ನನ್ನ ಮಗ ಹೆಸರು ಕರಿತಾನೆ, ಆಡ್ತೀನಣ್ಣ ಅಷ್ಟೇ. ಹಂಗಲ್ಲ ಕಣ್ಣ, ಇಷ್ಟು ದಿವಸ ಬರೀ ನಾಯಿ ನರಿ ಆಮೇಲೆ ಕತ್ತೆ ಕಿರ್ಬನೆ ತಂದಾಕ್ತಿದ್ರು ಬೋನ್ಗೆ, ಇವತ್ತು ಬಾರಿ ಹುಲಿನೇ ತಂದಾಕ್ಬಿಟ್ಟವ್ರೆ. ಏನಪ್ಪ ಜೈಲ್ ಕಿತ್ತಾಕ್ಬಿಟ್ಟು ಝೂ ಮಾಡ್ತಾರ ಹೆಂಗೆ? ಅದಲ್ಲ ಅಣ್ಣ, ಹುಲಿ ತರದವನ್ನ. ಹೇಮಂತ್, ಯಂಗ್ ಅಂಡ್ ಎಫಿಷಿಯಂಟ್ ಪೊಲೀಸ್ ಆಫೀಸರ್ ಆಗಿದ್ದ ನೀನು ಬಿಡು, ಏನೋ ವಿಧಿ ನೀನ ಕರ್ಮ ಮಾಡಬೇಕಾಯ್ತು. ಇಲ್ಲ, ಅದೆಲ್ಲ ಕುತಂತ್ರ, ನಾನು ಯಾವ ತಪ್ಪನ್ನು ಮಾಡಿಲ್ಲ. ನೀನು ಮಾಡಿರೋದು ಬಿಟ್ಟಿರೋದು ಅವನಿಗೆ ಗೊತ್ತು, ಕೋರ್ಟಲ್ಲಿ ಪ್ರೂವ್ ಆಗಿದೆ, ನಿನಗೆ ಶಿಕ್ಷೆ ತೀರ್ಮಾನ ಆಗಿದೆ, ನೀನು ಅದನ್ನು ಅನುಭವಿಸಲೇಬೇಕು. ನೋ, ನಾನು ಈ ಶಿಕ್ಷೆ ಅನುಭವಿಸೋದಿಲ್ಲ, ಈ ಜೈಲಿಂದ ತಪ್ಪಿಸ್ಕೊಳ್ಳೋದು ಖಂಡಿತ. ಎಲ್ಲರೂ ಹೀಗೆ ಹೇಳ್ತಾರೆ ಬಂದು ಹೊಸ್ತರಲ್ಲಿ. ಆಮೇಲೆ ಈ ಗೋಡೆ ಸರಳು ಎಲ್ಲ ನೋಡ್ತಾ ನೋಡ್ತಾ ಅದರಂತೇನೆ ಆಗಿಬಿಡ್ತಾರೆ. ಈ ಗೋಡೆ ಈ ಸರಳುಗಳಲ್ಲಿ ರಕ್ತ ಇಲ್ಲ, ಆದ್ರೆ ನನ್ನ ಮೈಯಲ್ಲಿ ರಕ್ತ ಕುದಿತಾ ಇದೆ. ಏನಾದ್ರೂ ಸರಿ ಆ ದೇಶಪಾಂಡೆ ಎದಿನ ಬಗ್ಗೆ ಬಗೀತೀನಿ. ಸಮಾಧಾನ ಮಾಡ್ಕೋಕ್ಕ ಹೋಗ್ಲಿ ಬಿಡಕ್ಕ, ಯಾರು ಎಷ್ಟೇ ಹೇಳಿದ್ರು ನೀ ನಂಬಲಿಲ್ವಲ್ಲ. ಇಷ್ಟಾದ್ರೂ ಅಭಿಮಾನ ಇಟ್ಕೊಂಡು ನನ್ನ ನೋಡಕ್ ಬಂದಿಲ್ಲ ಅಂದ್ರೆ ಆ ಕೊಲೆ ನೀನ್ ಮಾಡಿಲ್ವಾ? ಬೇಷ್ ಅಲ್ಲಕ್ಕ, ನೀನಾದ್ರೂ ನನ್ನನ್ನು ಅರ್ಥ ಮಾಡ್ಕೊಂಡಿದ್ಯ ಅಂತ ತಿಳಿದಿದ್ದೆ. ಒಂದೇ ರಕ್ತ ಹಂಚ್ಕೊಂಡು ಹುಡ್ತರು ನಾವು, ನೀನು ನೀನು ನನ್ನನ್ನು ತಪ್ಪು ತಿಳ್ಕೊಂಬಿಟ್ಯಾ? ಇಲ್ಲ ಕೊಲು, ಪೇಪರ್ ಸುದ್ದಿ, ಕೋರ್ಟಿನ ತೀರ್ಮಾನ, ಸಿಕ್ಕಿರೋ ಸಾಕ್ಷಿ, ಇದು ಯಾವುದನ್ನು ನಾನು ನಂಬಲ್ಲ. ಮತ್ತೆ ಹೊಟ್ಟೆ ಲುಟ್ಟಿದ ಮಗನಿಂದ ಹೆಚ್ಚಾಗಿ ಸಾಕಿದ ಅವ್ರೇ, ಅವರೇ ಹೀಗೆ ಹೇಳ್ದಾಗ ಅವ್ರೆಂದ್ರೆ ಯಾರಕ್ಕ? ನಿನ್ ಗಂಡ ತಾನೆ? ಏನೇ ಭಾರತಿ, ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ಯಾ? ಅದು ನೋಡೋ, ಇದೇ ಕೊನೆ ಸಲ. ಇನ್ನೊಂದ್ಸಾರಿ ಈ ಕೊಲೆಗಾರನ ನೋಡೋದಕ್ಕೆ ಬಂದ್ರೆ ಏ ದೇಶಪಾಂಡೆ ಹಿಡ್ಕೊಳ್ಳಿ ಅವ್ನು. ದೇಶಪಾಂಡೆ, ಅನ್ಯಾಯ ಇವಾಗ ಅಪರಾಧ ನನ್ನ ತಲೆ ಮೇಲೆ ಹೊರಿಸಿದ್ಯಲ್ಲ, ನಾನ್ ಮಾತ್ರ ನಿನ್ನ ಖಂಡಿತ ಉಳಿಸೋದಿಲ್ಲ. ನಿನ್ನ ಮೇಲೆ ಸೇಟ್ ತಿಳಿಸ್ಕೊಳ್ಳೋದೇ ನನ್ನ ಗುರಿ. ಟೇಕ್ ಇಟ್ ಈಸಿ ಸರ್, ಬಿಸಿ ರಕ್ತ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಸ್ವಲ್ಪ ದಿವಸ ನಾಲ್ಕು ಗೋಡೆ ಮಧ್ಯೆ ಕೂತು ಯೋಚನೆ ಮಾಡಿದ್ರೆ ಮಾಡಿ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟೇ ಬರ್ತಾನೆ, ದಾರಿಗೆ ಬಂದೇ ಬರ್ತಾನೆ. ಅವನು ತುಂಬಾ ನಟೋರಿಯಸ್. ಇಂಥವ್ರು ಬಹಳ ಜನ ನೋಡಿದ್ದೀನಿ, ಪಳಗಿಸಿದ್ದೀನಿ. ಐ ವಿಲ್ ಲುಕ್ ಆಫ್ಟರ್ ಹಿಮ್. ಓಕೆ. ಟಾರ್ಚರ್ ಸಾಕು, ಇವನ್ನ ಸಪರೇಟ್ ಸೆಲ್ಗೆ ಹಾಕಿ. ಸುಮಾ ಹೋಗಮ್ಮ, ರಷ್ಟೇನ್ ಮಾಡ್ಕೊಂಡ್ ಬಾ, ಊಟ ಮಾಡಿದೆ ಅಂತೆ. ನಾನು ಊಟನೂ ಮಾಡಲ್ಲ, ನಾಳೆಯಿಂದ ಸ್ಕೂಲ್ಗೂ ಹೋಗಲ್ಲ. ಯಾಕಮ್ಮ? ಸ್ಕೂಲ್ನಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನಿನ್ ಮಾಮ ಕೊಲೆಗಾರ ಕೊಲೆಗಾರ ಅಂತ ಗೇಲಿ ಮಾಡ್ತಾರೆ. ಅಮ್ಮ
ಮಾಮಂಗೆ ಜೈಲಲ್ಲಿ ಊಟ ಕೊಡ್ತಾರಾ ಅಮ್ಮ? ಕೊಡ್ತಾರೆ ಕೊಡ್ತಾರೆ, ಅವನು ಮಾಡಿರೋ ಘನ ಕಾರ್ಯಕ್ಕೆ ಹಬ್ಬದ ಊಟ ಕೊಡ್ತಾರೆ. ಅಪ್ಪ ಅಪ್ಪ, ಮಾಮ ತುಂಬಾ ಒಳ್ಳೆಯವನಪ್ಪ, ಅವನ್ ತಪ್ಪು ಮಾಡಿರಲ್ಲಪ್ಪ. ಯಾಕ್ರಿ ಪಾಪ ಅವಳ ಮೇಲೆ ಹಾಗೆ ರೇಗ್ತೀರಾ? ಹ್ಮ್, ಹೀಗ್ ನಿನ್ ತಮ್ಮನ್ನ ಮುದ್ದು ಮಾಡಿದ್ದಕ್ಕೆ ಅವನ್ ಜೈಲ್ ಸೇರಿದ್ದು. ಏನ್ರಿ, ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡಿ ನಿಜವಾದ ಕೊಲೆಗಾರ ಯಾರು ಅಂತ ಕಂಡಿಡ್ದು ಹೇಮಂತನ್ ಬಿಡ್ಸೋದಕ್ಕೆ ಆಗೋದಿಲ್ವೇನು? ಅಂದ್ರೆ ನಿನ್ನ ತಮ್ಮನ ಮೇಲೆ ಹೊಟ್ಟೆ ಕಿಚ್ಚಿಗೆ ನಾನೇ ಅವನ್ನ ಜೈಲಿಗೆ ಸೇರಿಸದ್ನ? ನೋಡ, ನಿನಗೆ ನಿನ್ನ ತಮ್ಮನ ಮೇಲೆ ಇರೋ ನಂಬಿಕೆಗಿಂತ ಕಾನೂನಿಗೆ ಸಾಕ್ಷಿ ಆಧಾರ ಮುಖ್ಯ. ತಿಳ್ಕೊ. ಅದೇನಿಲ್ಲ ಕಣ್ಣು, ಹೊಟ್ಟೆ ಹೊಟ್ಟೆ ಕೊಟ್ಟ ಅಂದ್ರೆ ಡಮಾಲ್ ಅನ್ಬಿಡ್ಬೇಕು. ತೆಗಿಲ್ಲ, ನಾನೇನ್ ಕಳ್ಳ ಅಲ್ಲ, ಅವ್ರ ಮನೆ ಅನ್ನ ಕದ್ದಿಲ್ಲ ಚಿನ್ನ ಕದ್ದಿಲ್ಲ ಬರೀ ಮುದ್ದೆ. ಅಯ್ಯೋ ಅಯ್ಯೋ, ನಿಂದೇನು ಹೊಟ್ಟೆನ ಕನ್ನಂಬಾಡಿ ಕಟ್ಟೆನ ಮೂರು ಐದು ಏಳು ಏಳು ಮುದ್ದೆ. ನಮ್ಮೂರಲ್ಲಿ ಕರೆಯೋದು ನನ್ಗೆ ಆ ಹೆಸರು. ನನ್ನ ಹೆಸರು ಏನ್ ಗೊತ್ತಾ? ಏನು? ಮರಗುಳಿ ಮಂಜ ಅಂತ. ಓ, ಉಪ್ಪು ಕರ ಹಾಕ್ತಿನ ಉಂಜ ಇದ್ದಂಗಿದ್ಯಾ ಮರಗುಳಿ ಮಂಜ ಅಂತ ಹೇಳ್ಕೊತಿದ್ಯಲ್ಲ. ಸುಮ್ನೆ ಕೂತ್ಕಳೆ ಸಾಕು. ಇವ್ರನ್ನ ನಾವೆಲ್ಲ ಮರಗುಳಿ ಮಂಜಣ್ಣ ಅಂತ ಯಾಕೆ ಕರೆಯೋದು ಗೊತ್ತಾ? ಇನ್ಸ್ಪೆಕ್ಟರ್ ಕರೀರಿ ಅಂದ್ರೆ ದಪ್ಪೆದಾರನ್ ಕರೀತಾರೆ, ಕಾಫಿ ತಗೊಂಬನಿ ಅಂದ್ರೆ ಎಳ್ನೀರ್ ತರ್ತಾರೆ, ಅದಕ್ಕೆ ನಾವೆಲ್ಲ ಮರಗುಳಿ ಮಂಜಣ್ಣ ಅನ್ನೋದು. ಹೌದೇನಣ್ಣ? ಮಾತ್ ಮರ್ಸ್ಬೇಡ. ಅಲ್ಲ, ಹೊರಗಡೆ ಕದ್ದವನ್ನ ಕಳ್ಳ ಅನ್ಬೋದು, ನೀ ಜೈಲೊಳಗೆ ಕದ್ದಿದ್ಯಲ್ಲ, ನಿನ್ಗೇನ್ ಅನ್ಬೇಕು? ಒಳ್ಳೆವನು ಅಂತ ಕರೀ. ಸರಿ, ಒಳಗೆ ಕಾಯಿಲೆ ಬಿದ್ದು ಹುಷಾರ್ ತಪ್ಪಿರು ಎಷ್ಟ್ ಜನ ಅವ್ರೆ? ಯಾಕೆ ನೀನೇನ್ ಹೆಲ್ತ್ ಆಫೀಸರ? ನೀನ್ ಫುಡ್ ಆಫೀಸರ್? ಲೆಕ್ಕ ಕೇಳ್ದ ಅಟ್ಟೆ, ನನಗೆ ಒಂದ್ ಹೊತ್ತಿಗೆ ಏಳು ಮುದ್ದೆ ಬೇಕು, ನೀವು ಕೂಡ ಒಂದ್ ಮುದ್ದೆ ಸಾಲಿಕ್ಕಿಲ್ಲ, ಅದಕ್ಕೆ ಕಾಯಿಲೆ ಬಿದ್ದ್ರು ಹೆಸರು ಬರ್ಕೊಂಬಿಟ್ಟು ಮಿಕ್ಕಿದ ನನಗೆ ಕೊಟ್ಬಿಡಿ ಅಂತ. ಹೊತ್ತಿಗೊಂದ್ ಮುದ್ದೆ ಕೊಟ್ಟೆ ನಿಮ್ಮನ್ ತಡ್ಕೊಳ್ಳೋದು ಇಷ್ಟು ಕಷ್ಟ, ಇನ್ ಏಳು ಮುದ್ದೆ ಕೊಟ್ಬಿಟ್ರೆ ನಿಮ್ಮ ಹತ್ರ ಒದಿಸ್ಕೊಳ್ಳೋನ್ ಯಾವ ನನ್ನ ಮಗ? ನನ್ನಂಗ್ ಚೆನ್ನಾಗಿ ತಿನ್ನು. ಯಾವ ಜೈಲರ್ ತೆಗಿಯಲೇ ಕರ್ಕೊಂಬಾರೋ ಅಂದ್ರೆ ಏನು ಹರಟೆ ಕೊಚ್ತಾ ನಿಂತಿದ್ಯಾ? ನಿನ್ನ ಇದುವರೆಗೆ ಡಿಸ್ಮಿಸ್ ಮಾಡದೇ ಇರೋದೇ ಹೆಚ್ಚು. ನಡಿ ಸರ್, ಇನ್ನೂ ಟೈಮ್ ಆಯ್ತು, ಈಗಲೇ ಡಿಸ್ಮಿಸ್ ಮಾಡಿ ಸರ್. ಶಟ್ ಅಪ್, ಮುಂದಲ್ಲಿ ಹತ್ಕೊಂಡು ಬಿರ್ಬಿರು ಲೆಕ್ಕ ಕೊಡ್ ಬಾರ್ಲೇ. ಲೈ, ಮುದ್ದೆ ಗಿದ್ದೆ ಅಂತ ಹತ್ರಕ್ಕೆ ಬಂದ್ರೆ ನಿನ್ನ ಮುದ್ದೆ ಮುರ್ದಂಗ್ ಮುರ್ದು ಬಿಡ್ತೀನಿ. ಏನ ನಿನ್ ಲೈ ಮಗ, ನೀನ್ ಈ ಬೀಗದ ಕೈ ಗೊಂಚಲ ಎತ್ಕೊಂಡು ಓಡಾಡೋದಕ್ಕೆ ಜೀವ ಸುಸ್ತಾಗೋಯ್ತೈತೆ. ಪ್ಲಾಸ್ಟಿಕ್ ಚೊಂಬ್ ಬಂತು, ಬಕೆಟ್ ಬಂತು, ಬಿಂದಿಗೆ ಬಂತು, ಆಳಾದ ಬೀಗದ ಕೈ ಬರ್ಲಿಲ್ಲ ನೋಡು. ಅದ್ ಯಾವ ಇಲ್ಲ ಆಯ್ತಾ, ಅಲ್ಲಿ ಹುಡುಕಿದ್ರೆ ಎಲ್ ಸಿಗ್ತೈತಿ ಇದು. ಅರೆ, ಇದು ಎಂಟ ಎಂಟ ಆಗಿ ತಿರ್ಗಿಸಿದ್ರೆ ಏಳು ಎಲ್ಲಿ ಬರ್ತೈತೆ? ಆಳಾದ ಮರಬು ಅಣ್ಣ, ಯಾವ್ದಕ್ಕೆ ಯಾವ್ದು ಹಾಕಿದ್ರೆ ಆಗ್ತೈತಾ? ಬನ್ನಿ ಬನ್ನಿ ಬನ್ರಣ್ಣ, ನೀವೆಲ್ಲ ಆಫೀಸ್ ಐತಲ್ಲ, ಅದ್ರ ಪಕ್ಕ ಗುಲಾಬಿ ತೋಟ ಆಯ್ತಲ್ಲ, ಅಲ್ಲೋಗಿ ಉಂಡಿದ್ ಕರ್ಗೋಂಗ್ ಕೆಲಸ ಮಾಡಿ ಹೋಗ್ರಿ. ಏನಣ್ಣ ನೀನ್ ಹೇಳೋದು, ನಾವಿನ್ನು ಉಂಡೆ ಇಲ್ಲ, ಕರ್ಗದಲ್ಲಿ ಬಂದು. ಓ ಹೌದಲ್ವಾ, ಹಂಗಾದ್ರೆ ಒಂದ್ ಕೆಲಸ ಮಾಡಿ, ಚಂದಾಗ್ ಉಂಡ್ಬಿಟ್ಟು ಆಮೇಲೆ ಹೋಗಿ ಕೆಲಸ ಮಾಡ್ರಿ. ಉಂಡಂಗು ಆಯ್ತದೆ, ಕೆಲಸ ಮಾಡ್ದಂಗು ಆಯ್ತದೆ, ಉಂಡಿದ್ದು ಕರಗ್ತದೆ ನಡ್ರಿ. ಅಯ್ಯ ವಿದ್ವಾಂಸ, ಇನ್ನು ಮುಂದೆ ಮೂರು ಸೇಲ್ ತೆಗೆದಿದೆ, ತೆಗಿ ನಡಿ, ಆಮೇಲೆ ಮಾತಾಡುವಂತೆ. ಅದುರೆಂಟು ಏನಣ್ಣ, ರಾತ್ರಿ ಚೆನ್ನಾಗ್ ನಿದ್ದೆ ಮಾಡ್ದ? ಎಲ್ಲೋಯ್ತೀಯಾ? ಕೋರ್ಟ್ಗೆ ಹೋಯ್ತೀಯಾ, ಆಸ್ಪತ್ರೆಗೆ ಹೋಯ್ತೀಯಾ, ಬಸ್? ಇದನ್ನೆಲ್ಲ ತೆಗಿಬೇಕಾಗಿದ್ದು. ಎಲ್ಲಿಗಯ್ಯ ಹೋದ ಇವನು? ಬಂದೆ ಬಂದೆ, ನೀವು ಮುಂದೆ ಅಂದ್ರ ನಾ ಹಿಂದಕ್ಕೆ ಹೋಗ್ಬಿಟ್ಟು ಅಲ್ಲಿ ತಡ್ಕಾಡ್ತಾ ಇದ್ನ. ಎಂತ ಕೆಲಸ ಆಗ್ಬಿಟ್ಟಿದ್ ಗೊತ್ತಾ? ಒಳ್ಳೆ ಹುಚ್ಚ ಹಾಕೊಳಂಗ ಆಗ್ಬಿಟ್ಟಿತ್ತು. ಇದ Thank you.
ಹತ ಬೇಗ ಬೇಗ ನಡೆ ಹತ ಮುಖ ಬೇರೆ ನೋಡ್ತಾನ. ಅಣ್ಣ ನಿಮ್ ಕೇಸು ತೀರ್ಮಾನ ಆಗಿದೆಯಲ್ಲ, ಓ ಆಸ್ಪತ್ರೆಗೆ ಹೋಗ್ತಿದ್ಯಾ? ಬ್ಯಾಡಿ ಸಾರ್, ಅವ್ನ್ ಮೊದ್ಲೇ ಅಸ್ತೂಲಿ ಇದ್ದಂಗ ಅವನೇ. ನನ್ ಮಾತ್ ಕೇಳಿ ಸಾರ್. ಹೇಳು ಬಾ ಹೊರಕ್ಕೆ. ಬೇಡ ಸರ್, ನನ್ನ ಶಿಕ್ಷೆ ಮುಗಿಯೋವರೆಗೂ ಇಲ್ಲೇ ಇರ್ತೀನಿ. ನಾನೇ ನಿನ್ನ ಬಿಟ್ಬಿಡ್ತಾ ಇಲ್ಲ. ಆಚೆ ಬಾ, ಹೊರಗಡೆ ಗಾಳಿ ಸೇವನೆ ಮಾಡಿದ್ರೆ ಮನಸ್ಸು ಕೊಂಚ ಹಗುರಾಗುತ್ತೆ. ನಿನ್ನೆ ಬಿದ್ದ ಏಟುಗಳು ತುಂಬಾ ನೋವಾಗಿರ್ಬೇಕು. ಇಲ್ಲ ಸರ್, ಅದ್ಯಾವುದು ಪೆಟ್ಟು ಅಲ್ಲ, ನೋವು ಅಲ್ಲ. ನೀನೊಂದು ಹುಚ್ಚ ಹುಡುಗ. ಹೌದು ಸರ್, ಇಷ್ಟು ದಿವಸ ನನಗೆ ಹುಚ್ಚಿಡಿದ ಅಂದ್ರೆ ಈಗ ಬಿಟ್ಟಿದೆ ಅಂತೀಯ? ಏನೋ ಸರ್, ಎಲ್ಲ ಕೆಟ್ಟ ಕನ್ಸಂತೆ ನಡೆದೋಯ್ತು. ನನ್ನನ್ನು ಕ್ಷಮಿಸ್ಬಿಡಿ ಸರ್. ನಿನ್ನನ್ನು ಕ್ಷಮಿಸೋದಕ್ಕೆ ನಾನು ಯಾರು? ಎಲ್ಲ ಅವನಿಚ್ಛೆ. ಸತ್ತೋದ್ಲಲ್ಲ ಜಲಜ, ಅವಳ ಆತ್ಮ ನಿನ್ನನ್ನು ಕ್ಷಮಿಸಬೇಕು. ನೋಡು ಹೇಮಂತ್, ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದೇ ಕ್ಷಮಾಪಣೆ ಇದ್ದಂಗೆ. ಇನ್ಮೇಲಾದರೂ ಸರಿಯಾಗಿರು. ಸರ್, ನನ್ನ ಚಿಕ್ಕ ರಿಕ್ವೆಸ್ಟು. ಚಿಕ್ಕದ? ಎಷ್ಟು ದೊಡ್ಡ ರಿಕ್ವೆಸ್ಟ್ ಆದರೂ ನಡೆಸ್ಕೊಡ್ತೀನಿ, ಹೇಳು. ಸರ್, ನಮ್ಮ ಅಕ್ಕ ಭಾವನ ನೋಡಬೇಕು, ಅವ್ರ ಹತ್ರ ನಾನು ಕ್ಷಮಾಪಣೆ ಕೇಳ್ಕೋಬೇಕು ಸರ್. ಕರೆಸ್ತೀನಿ. ಪ್ಲೀಸ್ ಸರ್. ನೀನು ನಿನ್ನ ಜಾಗಕ್ಕೆ ಹೋಗು, ನಾನು ದೇಶಪಾಂಡೆ ಅವ್ರಿಗೆ ಫೋನ್ ಮಾಡ್ತೀನಿ. ಸರಿ ಸರ್. ನೀ ಏನ್ ಮಾಡಯ್ಯ ಒಳಗ್ ಬಂದೆ? ಅದನ್ನ ಕೆಟ್ಟುಬಿಡು, ಮಾಡದ್ ಮಾಡದೆ ಒಳಗ್ ಬಂದೆ. ಅಯ್ಯ, ಹೋಗಿ ಹೋಗಿ ನಿನ್ ಕೇಳ್ತೀನಲ್ಲ, ಆಳೆ ಎಕ್ಕಡ ತಗೊಂಡ್ ಹೊಡ್ಕೋಬೇಕು ಅಷ್ಟೇ. ಓಹೋ, ಮರುಗುಳಿ ತಗಳಯ್ಯ, ನಂದು ನಮಸ್ಕಾರ. ಎದಾಗ ನೋಡ್ತಿ ಭಯತಾಗ ನೋಡ್ದ ನಿನ್ ಸೂರತ್ ನಮ್ಮಿಂದ ನಿಂಗ್ ಬರ್ಕತ್ತು ಬಾ. ಅಲ್ಲ, ಒಳಿಕ್ ಹೆಂಗ್ ಬರ್ತೀರಾ? ಮನೆ ಮಠ ಎಂಡ್ರು ಮಕ್ಳು ಅಂಟಮ್ಮದ್ರೆಲ್ಲ ಬಿಟ್ಟು ಒಳಕ್ ಬರ್ತೀರಲ್ಲ ಅಂತ ನಾನ್ ಪ್ರೀತಿಯಿಂದ ಮಾತಾಡ್ಸಿದ್ರೆ ನನ್ನೇ ಏಕ್ ವಚನ ಕರಿತ್ಯಾ? ಒಂದೇ ಮನೆ ಅವ್ರಿಗೆ ಮರ್ಯಾದೆ ಬರಬೇಕಾ? ನಾ ಹಾಕಿರೋದ್ ಬಿಳಿ ಬಟ್ಟೆ, ನಿಂದು ಕಾಕಿ ಬಟ್ಟೆ, ಇಬ್ರು ಒಳಗೆ ಅಲ್ವಾ ಇರೋದು? ಅದು ಸರಿ. ಏನು ಕುಂತ್ಕ? ಏನಿಲ್ಲ, ಏನ್ ತಪ್ಪು ಮಾಡಿದ್ರೆ ಲೇಟೆಡ್ ದಿನ ಜೈಲಲ್ಲಿ ಇರ್ಬೋದು? ಇದನ್ನ ನೀ ಯಾಕೆ ಕೇಳ್ಬೇಕು? ನಾನು ಯಾಕೆ ಹೇಳ್ಬೇಕು? ಅದಲ್ಲ ಕಣಯ್ಯೋ, ನಾನು ಬರೀ ಬೀಗಿದ ಕೈ ಕೇಸ್ ಅಲ್ವಾ. ಅದೆಂತ ಹಳೆ ಬೀಗಾನೆ ಇರಲಿ, ಪಟ್ ಅಂತ ಹೊಡೆದು ಬಿಡ್ತೀನಿ. ಆಳಾದ ಈಚೀಚಿಗೆ ಬರೋ ಬೀಗಾನೆ ಗೊತ್ತಾಯ್ಕಿಲ್ವಲ್ಲಯ್ಯ, ಅದೇನು ಪಾರಿನಿಂದ ತರಿಸ್ತಾರೋ ಏನೋ ಗೊತ್ತಿಲ್ಲ. ಉಡ್ಕಿ ತಡ್ಕಿ ತೂತ್ ನೋಡಿ ಕೈ ಬಿಡೋ ಅಷ್ಟರಲ್ಲಿ ಇಲ್ಲಿಂದ ಬಂದು ರಪ್ ಅಂತ ಹಿಡಿದು ಒಳಗಾಕ್ಬಿಡ್ತಾರಲ್ಲಯ್ಯ. ಅದು ಸರಿಯಪ್ಪ, ತೆಪ್ಪು ಮಾಡಿದ್ರೆ ಒಳಗಾಕ್ದೆ ಬಿಟ್ಬಿಡ್ತಾರ. ಅದು ಸರಿ, ಇದ್ಯಾಕೆ ಇಲ್ಲಿ ಬಂತು, ನಾನು ಯಾಕೆ ಇಲ್ಲಿ ಬಂದೆ, ನಾನು ಎಲ್ಲಿ ಬೋಲ್ಡೇಗೆ ಬಿಸಿನೀರು ಕಾಯಿಸ್ಬಿಡ. ಕರೆಕ್ಟ್ ನೋಡು, ಸಾಹೇಬ್ರು ಬಿಸಿನೀರು ತಗೊಂಬ ಅಂತ ಹೇಳಿದ್ರು. ಕುಂತ್ಕೊಳ್ಳಯ್ಯ ಇಲ್ಲಿ, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಹೇಳಯ್ಯ. ಅದೇನು ಹೇಳಪ್ಪ, ನಾ ಇಲ್ಲೇ ಪರ್ಮನೆಂಟ್ ಆಗಿರ್ಬೇಕಾದ್ರೆ ಏನು ಮಾಡಬೇಕು? ನಮ್ಮಂಥವ್ರು ನೀಲ್ ಕುಂಡ್ರಿಸ್ಕೊಂಡು ತಲೆ ತಿನ್ನೋದು ಬಿಟ್ಬಿಟ್ಟು ಅಲ್ಲವ್ ನೋಡು ಕಾಳ ತೆಗಿಯ ತಲೆ. ಅವಂದ ಯಾವ ಕಬ್ಬಣ ಸಾಮಾನು ವಿಷಯ ಏನಾರ ಹೇಳು, ಮಾಡ್ತೀನಿ. ಆಳಾದಿ ಪ್ರಾಣ ಗಿಡ ತೆಗೆದಂಗೆ ಲಾಯಕಿಲ್ಲ ಕಣೆ. ಒಂದ್ ಕೆಲಸ ಮಾಡು. ಏನು? ನೀ ತೆಗೆದ್ಬಿಟ್ಟು ನನ್ನ ಹೆಸರು ಹೇಳ್ಬಿಡು. ಸದ್ರ ಕೊಟ್ಟರೆ ಬುಡಕ್ಕೆ ತಂದ್ಬಿಡ್ತೀಯ ನೀನು? ಮಾತಾಡಯ್ಯ ಹೇಮಂತ್, ನಿನ್ನ ಬಾಯಿಂದಲೇ ಕೇಳಿ ಅವರು ಸಂತೋಷ ಪಡಲಿ. ಅಕ್ಕ ಬಾವ, ನನ್ನ ತಪ್ಪು ಮುಚ್ಕೊಳ್ಳೋಕ್ಕೋಸ್ಕರ ನಾನು ನಿಮಗೆ ಅವಮಾನ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡಿ. ಇಷ್ಟು ಬೇಗ ನಿನ್ನ ಮನಸ್ಸು ಆಗುತ್ತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಏನಿಹೋ, ನೀನು ಮಾಡಿದ ತಪ್ಪು ನಿನಗೆ ಕಾಣಿಸ್ತಲ್ಲ, ಮಾಡಿದ ತಪ್ಪನ್ನು ಒಪ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅಂದ್ರೆ ನನ್ನ ಕ್ಷಮಿಸಿದಿರಾ? ಶೋರ್. ಅಕ್ಕ ಬಾಯಿ ಬಿಟ್ಟು ಹೇಳಕ್ಕ, ಹೇಳಕ್ಕ ನನ್ನ ಕ್ಷಮಿಸಿದೀನಿ ಅಂತ. ಹೇಮಂತ, ಇಷ್ಟು ಬೇಗ ನೀನ್ ಬದಲಾಗ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನನ್ಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ?
ಇದ್ರ ಮುಂದೆ ನೀನ್ ಯಾವ ತಪ್ಪು ನಿಲ್ಲದಿಲ್ಲ ಕಣು. ಹಾ, ನಾವಿಬ್ರು ನಿನ್ನ ಹೆತ್ತ ಮಗ ಅಂತ ತಿಳ್ಕೊಂಡಿದ್ದೀವಿ. ಸಾಕು, ನನ್ನ ಜೀವನ ಸಾರ್ಥಕವಾಯ್ತು ಸರ್. ನಾನು ನಿಮ್ಗೆ ಹೇಳಿಲ್ವ ಸರ್, ನಮ್ಮ ಅಕ್ಕ ಬಾವ ದೇವ್ರು ಅಂತೂರು ಅಂತ. ಈ ಸಂತೋಷದಲ್ಲಿ ನನ್ನ ಶಿಕ್ಷೆ ದಿನಗಳೆಲ್ಲ ಗಾಳಿನಲ್ಲಿ ತೂರ ಹೋದಾಗೆ ಐ ಆಮ್ ದ ಹ್ಯಾಪಿಯೆಸ್ಟ್ ಮ್ಯಾನ್ ಇನ್ ದಿಸ್ ಹೋಲ್ ವರ್ಲ್ಡ್ ಟುಡೇ. ಅಕ್ಕ ಬಾವ, ನೀವೇನು ಹೊರಡಿ ಹೊರಡಿ. ವೆರಿ ಗುಡ್ ಹೇಮಂತ್, ನಿನ್ನ ಶಿಕ್ಷೆ ಕಡಿಮೆ ಮಾಡಿಸೋಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ. ನೋಡಿ ಸಾ, ಇವರು ನನ್ನ ಶಿಕ್ಷೆ ಕಡಿಮೆ ಮಾಡಕ್ಕೆ ರೆಕಮೆಂಡ್ ಮಾಡ್ತಾರಂತೆ. ಏನಾಯ್ತಯ್ಯ, ಇಷ್ಟೋ ತನಕ ಸರಿಯಾಗಿದ್ದೆಯಲ್ಲ. ನಾ ಈಗಲೇ ಸರಿಯಾಗಿರೋದು, ಇಷ್ಟೋ ತನಕ ಮಾಡಿದ್ದೆಲ್ಲ ನಾಟಕ. ಯು ಪರ್ವರ್ಟೆಡ್ ಫೆಲೋ ಮಿಸ್ಟರ್ ಡಿಸೋಜಾ, ಚೆನ್ನಾಗಿ ತಿಳ್ಕೊಳ್ಳಿ, ನೀವು ಕೇಳಿಸ್ಕೊಳ್ಳಿ, ನಾನು ಈ ಜೈಲಿಂದ ತಪ್ಪಿಸ್ಕೊಂಡು ಹೋಗೋದು ಖಂಡಿತ. ಆ ನನ್ನ ಬಾವನ್ನ ಕೊಲೆ ಮಾಡೇ ಮಾಡ್ತೀನಿ. ಏ, ಈಗ ತಾನೇ ಅವ್ರ ಕಾಲು ಇಟ್ಕೊಂಡೆ, ಬೇಡ್ಕೊಂಡೆ, ಕ್ಷಮಿಸಿ ಅಂತ ಅಂಗ್ಲಾಚ್ಕೊಂಡೆ. ಅದೇ ಅದೇ ನನ್ನ ಆಡಿದ ನಾಟಕ. ನನ್ನ ಪೌರುಷ ಎಂಥದ್ದು ಅಂತ ಆ ದೇಶಪಾಂಡೆ ಚೆನ್ನಾಗಿ ಗೊತ್ತು. ಅವತ್ತು ನಾನು ನಿನ್ನನ್ನು ಕೊಲೆ ಮಾಡ್ತೀನಿ ಅಂದಾಗ ಅವನ ಮೈಯಲ್ಲಿದ್ದ ನರ ನಾಡಿಗಳೆಲ್ಲ ಅದರಿದ್ದುವು. ಇವತ್ತು ನಾನು ನಿನ್ನನ್ನು ಕೊಲೆ ಮಾಡಲ್ಲ ಅಂದಾಗ ಅವನ ಮುಖದಲ್ಲಿ ಮೂಡಿದ ಗೆರೆಗಳು, ಆಹಾ ಏನ್ ಸಂತೋಷನ ಅವನಿಗೆ. ಅಲ್ಲ ಕಣಯ್ಯ, ಹೇಮಂತ್, ನಿಮ್ಮ ಅಕ್ಕನ್ನ ನೀನೇ ವಿಧವೆ ಮಾಡ್ಬೇಕು ಅಂತಿದೀಯ. ಬೇರೆ ವಿಧಿನೇ ಇಲ್ಲ. ಕಡೇ ಸಲ ಅವಳ ಮುಖನ ಕುಂಕುಮ ಸಮೇತ ಸೌಭಾಗ್ಯವತಿಯಾಗಿ ನೋಡಬೇಕು ಅಂತಾನೆ ನಾನು ಅವಳನ್ನ ಇಲ್ಲಿ ಕರೆಸಿದ್ದು. ನಿನಗೆ ಬಾಯಲ್ಲಿ ಬುದ್ಧಿ ಮಾತಾಡಿ ಪ್ರಯೋಜನ ಇಲ್ಲ. ಟೇಕ್ ಹಿಮ್. ನಾನು ಆ ದೇಶಪಾಂಡೆನ ಕೊಲೆ ಮಾಡೇ ಮಾಡ್ತೀನಿ. ಪುಟ್ ಹಿಮ್ ಟು ಹಾರ್ಡ್ ಲೇಬರ್, ದೆನ್ ಹಿಲ್ ಕಮ್ ಟು ಆರ್ ವೇ. ನಡಿಲ ಮಗನೇ, ಜಿಮ್ ಕೆಲಸ ಮಾಡಿದ್ರೆ ನಿನ್ ಕೊಪ್ಪ ಕರಗ್ತದ. ಏನ್ ನೋಡ್ತೀಯ ನಡಿಲ? ಕರ್ಕೊಂಡು ಹೋಗಿ ಕೆಲಸ ಮಾಡಿಸ್ರು ಅಂದ್ರೆ ಜಗಳ ಆರೋಗ್ಬಿಟ್ಟು ತಮಾಷೆ ನೋಡ್ತಾ ಇದ್ದೀರಾ? ಹೇ ರಂಗ, ಜೈಲಿಗೆ ಬಂದ್ರು ನಿನ್ ರೌಡಿತನ ಬಿಟ್ಟಿಲ್ಲ ಅಲ್ಲ? ಫಾಲೋ ಮೀ. ಆ
ಬಿಜಲಿ ನಿಂದು ಅತಿ ಆಯ್ತು. ಮೈ ಬಿಸಿ ಕಡಿಮೆ ಆಗಿದೆ ಬಾಸ್. ನಿನ್ನ ಮೈ ಬಿಸಿ ಆಗೋಕೆ, ನನ್ನ ಕೆಲಸ ಸರಿಯಾಗೋಕೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ್ನ ಕರೆಸೋದಕ್ಕೆ ಏರ್ಪಾಡು ಮಾಡು. ಎಲ್ಲಿದ್ದಾನೆ ಅವನು? ಜೈಲಿನಲ್ಲಿದ್ದಾನೆ, ಒಳ್ಳೆ ಹಸಿದ ಹುಲಿ ತರ ಕಾಯ್ತಾ ಇದ್ದಾನೆ. ಅವನ್ನ ಹೊರಗೆ ಕರೆಸಿದ್ರೆ ನಿಮಗಾಗದೇ ಇರೋ ಪೊಲೀಸ್ನ ಈ ದೇಶ್ ಪಾಂಡೆ ಮಾಂಸನ್ ಹರಿದು ಚಿಂದಿ ಮಾಡ್ತಾನೆ. ಅದೆಲ್ಲ ಆಗಲ್ಲ, ಹೋಗ. ಆಗಲ್ಲ ಅಂದ್ರೆ ಹೆಂಗ? ಇದೊಳ್ಳೆ ಕಥೆ ಆಗೋದಲ್ಲ ನಮ್ಗೆ. ಅದನ್ನ ನಮ್ ಸುಮ್ಕಿರಕಲ್ಲ ಮಗ. ಅಷ್ಟ ನಿನ್ನ ನನ್ನ ಯಾಕೆ ಕರೀತ? ನಿನ್ನ ಯಾರನಪ್ಪ? ನಿನ್ನ ಏ, ಬೇರೆ ಯಾರನ್ನ ಇದ್ದಾಗ ನನ್ನ ಮರ್ಯಾದಿಂದ ಕರೆಯಲೆ. ಕಳ್ಳತನ ಮಾಡೋರ್ನ, ಕೊಲೆ ಮಾಡೋರ್ನ ಕರ್ಕೊಂಬಂದು ಒಳಗಡೆ ಹಾಕ್ತಾರೆ. ಅಲ್ಲಿ ಇಲ್ಲಿ ಗೋಲಿ ಆಡೋ ಇಂಥವ್ರು ಕರ್ಕೊಂಬಂದು ಒಳಗಡೆ ಹಾಕ್ರೆ ಮರ್ಯಾದಿನ ಕೊಡ್ತಾರೆ. ನಮ್ಮ ಲೆಕ್ಕ ಹೆಂಗೆ ಗೊತ್ತಾ? ಹೆಂಗೆ? ಕೋಟಿ ಕದೀಲಿ ಕಳ್ಳ, ಹಳೆ ಕೋಟ್ ಕದೀಲಿ ಕಳ್ಳ, ಮುದುಕ ಆಗ್ಲಿ ಹುಡುಗ ಆಗ್ಲಿ ತಗೊಂಬಂದು ಒಳಗ ಹಾಕ್ಬಿಡ್ತೀವಿ. ಅದಕ್ಕೆ ಈಗ ಅನುಭವಿಸು. ಇವನೇನ್ ಸಾಮಾನ್ಯ ಅಲ್ಲ, ಕಂಡಂಗೆ ಮಾಡೋನು ಒಂದ್ ಎಂಟತ್ತು. ಏನ ಕೊಲೆ? ಅಲ್ ಕಿಶಿ ಬೇಡ. ಇವನು ನನ್ನ ಮಗ ಸೆಂಟ್ರಿ ಅಲ್ಲ, ಅಲ್ಲ ನಮ್ ತಾತ ಸೆಂಟ್ರಿ ಆದಾಗ್ಲೂ ಇಲ್ಲವನೇ, ನಮ್ಮ ಅಪ್ಪ ಸೆಂಟ್ರಿ ಆದಾಗ್ಲೂ ಇಲ್ಲವನೇ, ನಾನ್ ಇಲ್ಲಿದ್ದಾಗ್ಲೂ ಇಲ್ಲೇ ಅವನೇ. ಹೌದೌದು, ನೀ ಇಷ್ಟೊತ್ತು ಹೇಳಿದ್ ನಿಜಾನ? ಯಾಕೆಂದ್ರೆ ನಿಮ್ ಮರೋ ಜಾಸ್ತಿ ಅದಕ್ಕೆ. ಅದ್ ನಿಂಗೂ ಗೊತ್ತಾ? ಏಯ್, ಯಾಕೆ ಕರೆದಿದ್ದು ಹೇಳ. ನನ್ಗೊಂದು ಕೊಟ್ಟು ಬೀಡಿ ಬೇಕು. ಬರೀ ಬೀಡಿನ ಕೆಳಗೆ ಒಂದು ಬಾಟಲ್ ಅಲ್ವಾ ಕೇಳೋದು? ಅಯ್ಯ, ನೀನ್ ಏನಣ್ಣ ಶೇವ್ ಮಾಡ್ಬಿಟ್ಟಿದ್ಯಾ? ನೀನ್ ನೋಡ್ಲಿ ಅಂತ ಕೋಪಿಸ್ಕೋಬಿಡೋಣ. ಅಲ್ಲ, ಯಾಕೆ ಕೇಳ್ದ ಅಂದ್ರೆ ಅವ್ನ ಎಲ್ಲದಕ್ಕೂ ಇದನ್ನೇ ಅಲ್ವಾ ಬಳಸೋದು. ಹೇಮಂತ್, ನಿನ್ನ ಎಲ್ಲಾ ವಿಚಾರನು ನನಗೆ ಹೇಳಿದೀಯಾ, ಆದ್ರೆ ಒಂದೇ ಒಂದು ಮುಖ್ಯವಾದ ವಿಚಾರ ನನ್ನಿಂದ ಮುಚ್ಚಿಟ್ಟಿದೀಯಾ? ಏನ್ ಸರ್? ನಿನ್ ಲವರು ಹುಡ್ಕೊಂಡ್ ಬಂದಿದ್ದಾಳೆ. ನನ್ಗ್ಯಾರು ಲವರ್ ಇಲ್ಲ. ಹೇ ಬಾ, ಮೀಟ್ ಮಾಡಿಸ್ತೀನಿ. ಹೇ ಬಾರಯ್ಯ, ಬಾ. ಅಲ್ಲ, ನಂಗೊಂದು ಡೌಟ್. ಏನು? ಅಕ್ಕಿ ಜೈಲ್ಗೆ ಹುಡಿಕೊಂಬಂದೈತೆ, ಜೈಲರ್ ಚೇಂಬರ್ ಅಲ್ಲಿ ಮೀಟಕ್ಕ. ಅದು ಮೀಟಿಂಗ್, ಮೀಟಿಂಗ್. ನಂಗೆ ಹಿಂಗ್ ಹುಡುಕ ಬರೋರು ಒಬ್ರು ಇಲ್ವಲ್ಲ ಅಂತ. ನಿನ್ ಮುಖಕ್ಕೆ ಯಾರು ಬರ್ತಾರೆ? ನನ್ನ ಹಿಡ್ಕೊಂಡ್ ಬರ್ತಾರೆ. ಐ ಮುಚ್ಚಲೈ, ಓ ನೀನು ಭಾರಿ ದೊಡ್ಡ ಮನ್ಸ ಅಲ್ವಾ, ಏಳೆಂಟು ಕೊಲೆ ಮಾಡಿದೀಯ. ಏಯ್, ಇವನ ಕೊಡ ಮರ್ಯಾದಿ ನನಗ್ ಕೊಡಲ್ವಲ್ಲ. ನಂಗೆ ಯಾವತ್ ರಾಜ? ಯಾಕೆ ಮರ್ಯಾದಿ ಕೊಡಕ್ಕೆ? ನಿನ್ ನಡಿ, ಏನ್ ಮುದ್ದ ನಡಿ, ನನ್ ಮಾಡ್ಲಿ ಬೈ ಬರ. ನೋಡಮ್ಮ, ನೀನ್ ಬಂದಿದ್ಯಾ ಅಂದ್ರೆ ಏನ್ ಬರೋಕೆ ಒಪ್ಪಲಿಲ್ಲ, ನಾನೇ ಹೇಳ್ಕೊಂಡು ಬಂದಿದ್ದೀನಿ. ಹಾಯ್ ಮೈ ಡಾರ್ಲಿಂಗ್, ನಿಮ್ಮನ್ನ ನೋಡಿ ಎಷ್ಟು ದಿವಸ ಆಗೋಯ್ತು, ಎಷ್ಟೊಂದು ಬಡವಾಗ್ಬಿಟ್ಟಿದ್ದೀರಾ. ಹೇ ಯಾರ ನೀನು? ದೂರ ನಿಂತ್ಕೋ, ನನ್ನ ಮೈ ಮುಟ್ಬೇಡ. ಯಾಕೆ ಡಾರ್ಲಿಂಗ್ ನನ್ನನ್ನ ನನ್ನನ್ನು ಯಾರು ಅಂತ ಕೇಳೋಷ್ಟು ಮನ್ಸು ಕಲ್ಲಾಕ್ಬಿಡ್ತಾ? ನಾನು ನಿಮ್ಮ ಆಶಾ. ಆಶಾನೋ ಪಾಶನೋ, ಮೊದ್ಲು ಬಿಡುಗಾಡಿ. ಹಾ ಗೊತ್ತಾಯ್ತು, ನೀವು ಅಪರಾಧಿ, ಅದರಿಂದ ನನ್ನ ಜೀವನ ಎಲ್ಲಿ ಹಾಳಾಗುತ್ತೆ ಅಂತ ಹೀಗೆಲ್ಲ ಮಾಡ್ತಿದ್ದೀರಾ. ನೋಡಿ, ನೀವು ಒಂದಲ್ಲ ನೂರು ಕೊಲೆ ಮಾಡಿದ್ರು ಸರಿ, ನೀವು ಜೈಲಿಂದ ಆಚೆ ಬರೋವರೆಗೂ ನಿಮಗೋಸ್ಕರನೇ ಕಾಯ್ತಾ ಇರ್ತೀನಿ. ಹೇಯ್ ಯಾವಳೆ ನೀನು? ಸರ್ ಇವಳು ಯಾರು ಅಂತ ನಂಗೆ ಗೊತ್ತಿಲ್ಲ ಸರ್, ಸುಮ್ಮನೆ ಬಂದು ನಾಟ್ಕಾಡ್ತಾಳೆ. ಹೇಮಂತ್, ಹೇಮಂತ್ ಬೇಡಿ, ನೀವಿಷ್ಟು ಕಟ್ಟಕ್ರಾಗಬೇಡಿ. ನೀವು ನನ್ನ ತಿರಸ್ಕರಿಸಿದ್ರೆ ನಾನು ಮಾತ್ರ ಬದುಕಿರೋಲ್ಲ. ನೋಡಯ್ಯ, ಹೆಣ್ಣಿನ ಮನಸ್ಸು ಹೂವಿದ್ದಂಗೆ ನೋಯಿಸ್ಬೇಡ. ನಿನಗೋಸ್ಕರ ಜೀವಮಾನ ಇಡೀ ಕಾಯ್ತೀನಿ ಅಂತ ಜೈಲಲ್ಲಿರೋ ನಿನಗೆ ಹೇಳ್ತಾಳೆ ಅಂದರೆ ಏಳೇಳು ಜನ್ಮದ ಪುಣ್ಯ ಮಾಡಿರ್ಬೇಕು ನೀನು. ಓಹೋ, ಈ ಕಾಲದಲ್ಲೂ ಇಂಥ ಹುಡುಗಿರಿದಾರ? ಹೇಮಂತ್, ಒಂದೇ ಒಂದ್ಸಲ ಆಶಾ ಅಂತ ಬಾಯಿ ತುಂಬ ಕರೆದು ತೊಟ್ಟಿ ತುಂಬ ಒಂದೇ ಒಂದ್ ಸಿಹಿ ಮುತ್ತು ಕೊಡಿ. ನೀವು ಜೈಲಿಂದ ಬರೋವರೆಗೂ ಅದರ ಮಧುರವಾದ ನೆನಪಿನಲ್ಲಿ ನಿಮ್ ದಾರಿ ಕಾಯ್ತಾ ಇರ್ತೀನಿ. ಸರ್, ಆಯ್ತಾ ಇನ್ನೊಂದು ಬಡ್ಡಿಗೆ? ಸಲೀಸ್ ಬಿಟ್ರೆ ಬಡ್ಡಿನೂ ಹಾಕ್ತೀಯ, ಚಕ್ರ ಬಡ್ಡಿನೂ ಹಾಕ್ತೀಯ, ಸುಸ್ತಿ ಬಡ್ಡಿನೂ ಹಾಕ್ತೀಯ.
ಈಗಿನ ಕಾಲದ ಹುಡುಗರೇ ಹೀಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯೋರ್ ಕೋಆಪರೇಷನ್. ಬಾಯ್ ಹೇಮಂತ್, ಸಿ ಯು. ಏನಯ್ಯ ಈಗೇನಂತೀಯ? ಮುತ್ತು ಕೊಟ್ಟ ಮೇಲೆ ಮತ್ತೆ ಬಂದ್ಬಿಡ್ತಾ? ಅಬಾ ಬಾ ಬಾ ಬಾ, ಕಬ್ಬಿಣದಂಥ ಮನುಷ್ಯ ಕಣಯ್ಯ ನೀನು. ಅಂಥ ಹುಡುಗಿನ ಒಪ್ಕೊಳ್ಳೋಕೆ ಇಷ್ಟು ಹೊತ್ತು ಬೇಕಾ? ಹಾಂ, ಅವಳ ನೆನಪಲ್ಲೇ ಕಹಿನೆಲ್ಲ ಮರೆತು ಮನಸ್ಸು ಸಿಹಿ ಮಾಡ್ಕೊ. ಹೊಗ್ ಹೊಗ್. ಏನ್ ಗುರು ಹೇಳಿ ಗುರು? ನಿನ್ನ ಓದಿಯ ಪಿಶಾಚಂದ್ರ ಬಂದೆ ಗವಾಕ್ಷಿಲಿ ಅಂತ ಬೆನ್ನಿಂದಾನೆ ಇರ್ತೀಯಲ್ಲ, ಅದೆಂತದ ಜಾಗನ ಬೆನ್ನ ಕಟ್ಕೊಂಡ್ರಂತ ಹಂಗಾಯ್ತು ನಿನ್ ಕತೆ. ಕೂತ್ಕೊಳ್ಳಲೇ ಅಲ್ಲ ಗುರು, ಆ ಬುಲ್ಬುಲ್ಲು ಅದ ಆ ಹುಡುಗಿ ಅಲ್ಲ, ಹೋಗಿ ಹೋಗಿ ಸಾಯೊಬ್ರು ಮುಂದೆ ಮುತ್ತಿಕ್ಕದ. ನಿನಗೇನೆ ಹೊಟ್ಟೆವ್ರಿ? ನನಗ್ಯಾಕಪ್ಪ ಹೊಟ್ಟೂರಿ, ಮೊದ್ಲೇ ನಾನು ಮರುಗುಳಿ, ಆದ್ರೂ ಆ ಹುಡುಗಿ ಕೆನ್ನೆ ಮೇಲೆ ಬೀಳೋ ಗುಳಿ ನನ್ ಕೈಲಿ ಮರೆಯಕ್ ಆಗ್ತಾ ಇಲ್ಲ. ಅಬ್ಬಬ್ಬಬ್ಬಬ್ಬ, ಅದೇನ್ ಕೆನ್ನೆ, ಅದೇನ್ ತುಟಿ, ಅದೇನ್ ಮೂಗು, ಅದೇನ್ ಬಾಯಿ, ನನ್ ಕೈಲಿ ಒಂದು ಸದ್ಯ ಅದೇನು ಮೀಸೆ ಅಂತ ಹೇಳಿಲ್ವಲ್ಲ. ನೀನು ಮುಸುಳಿ ನೋಡ್ಕೊ ಹೆಂಗೈತೆ ಅಂತ. ಮುಖದ ಮೇಲಿರೋ ಮೀಸೆ ನೋಡಿದ್ರೆ ಕಟ್ಕೊಂಡಿರೋ ಹೆಂಡತಿ ಕೂಡ ಕೈ ಬಿಟ್ಬಿಡ್ಬೇಕು ಅಷ್ಟೇ. ಗುರುಸ್ತಾರು ಹಂಗೈತೆ, ಜೈಲಲ್ಲಿ ಚಕ್ಕಂದ. ಹೃದಯ ಮೀಟಿದಾಗ ಶ್ರುತಿಯು ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಹೃದಯ ಮೀಟಿದಾಗ ಶ್ರುತಿಯು ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಅನುರಾಗ ಬಂದಾಗ ಹಾಡಾಗಿ ನಲಿವಾಗ ಗೆಳತಿ ಹಾಡಲ್ಲಿ ಹೊಸರಾಗ ಆನಂದ ಜೇನಂತರ ಸಜೀವನ. ಹೃದಯ ಮೀಟಿದಾಗ ಶ್ರುತಿಯು ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಮನಸ್ಸಿನ ಭಾವನೆ ಎಲ್ಲವೂ ಪ್ರೇಮದ ಆರಾಧನೆ, ಗೆಳತಿ ಬಾಡಲ್ಲಿ ಹೊಸರಾಗ ಆನಂದ ಜೇನಂತರ ಸಜೀವನ. ಹೃದಯ ಮೀಟಿದಾಗ ಶ್ರುತಿಯು ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ.
ಮನಸ್ಸು ಕೈಗೂಡಿದಂತೆ ಮನಸ್ಸು ಒಂದಾಗುವಂತೆ ಕನಸು ಕೈಗೂಡಿದಂತೆ ಮನಸ್ಸು ಒಂದಾಗುವಂತೆ ರಸಮಯ ಜೀವನ ರಸಿಕತೆ ಗಾನ ಹೂವಿನ ಗಂಧದೆ ತುಂಬಿಯ ತನನ ಸೆಳೆಯುವ ಸ್ನೇಹ ಿದಾಗ ಶ್ರುತಿಯು ಕೂಡಿದಾಗ ನೀನೇ ನನ್ನ ಜೀವ ನಾನೇ ನಿನ್ನ ಭಾವ ಅನುರಾಗ ಬಂದಾಗ ಹಾಡಾಗಿ ನಲಿವಾಗ ಬಾಡಲ್ಲಿ ಹೊಸರಾಗ ಏನ್ಲ ಮಗನ ಇವತ್ ಕೊಬ್ಬು ತಗ್ಗಿರಂಗ್ ಕಾಣ್ತದ ನೀನಾಗ ಬದುಕಿಗೆ ಬಂದಿದ್ಯಾ ಅತ್ತಂತ ಪಗರ್ ಬ್ಯಾಡ್ಲೆ ಮೈ ಬತ್ತಿ ಕೆಲಸ ಮಾಡು ಚರ್ಬಿಳಿಲಿ ಏನ್ ಹಂಗ್ ನೋಡ್ತೀಯ ಏ ವಿಶ್ವನಾಥ್ ನಿಮ್ಗೆ ಅವನ್ನ ಕೆಣಕದೇ ಇದ್ರೆ ತಿಂದದ್ ಮೈಗ್ ಹತ್ತೋದಿಲ್ಲ ಅಲ್ಲ ಏನಯ್ಯ ಹೇಮಂತ್ ನಿನ್ನೆ ಆಶಾ ಬಂದ್ ಹೋದ ಮೇಲೆ ಬಹಳ ಸ್ಫೂರ್ತಿ ಬಂದಾಗಿದೆ ಹಾಗೇನಿಲ್ಲ ಸರ್ ಹೇ ಕಳ್ಳ 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 ಮೊದಲು ಲವರೇ ಇಲ್ಲ ಅಂತಿದ್ದೆ ಅದಕ್ಕೆ ನಾನು ಹೇಳೋದು ಹೆಣ್ಣು ಒಂದು ಪ್ರಕೃತಿ ಅವಳ ಸಾಮೀಪ್ಯ ಗಂಡಸಿಗೆ ಒಂದು ಚೇತನ ಕೊಡುತ್ತೆ ಪ್ರತಿಯೊಬ್ಬ ಮನುಷ್ಯನ ಗೆಲುವಿನ ಹಿಂದೆ ಒಂದು ಹೆಣ್ಣು ಇದ್ದೇ ಇರ್ತಾಳೆ ಅಲ್ವಾ ನೋಡೋ ಅವಳು ಮೀಟ್ ಮಾಡಿದ್ಮೇಲೆ ನಿನ್ನಲ್ಲಾಗಿರೋ ಬದಲಾವಣೆ ಗುಡ್ ಗುಡ್ ವೆರಿ ಗುಡ್ ಕಂಟಿನ್ಯೂ ಕಂಟಿನ್ಯೂ ಹೇಗಿದೆ ಪೇಷಂಟ್ ಕಂಡೀಷನ್ ಸೀರಿಯಸ್ ಆಗಿದೆ ಕೂಡಲೇ ಹಾರ್ಟ್ ಸ್ಪೆಷಲಿಸ್ಟ್ ತೋರಿಸೋದು ಒಳ್ಳೇದು ಜೈಲಿಗೆ ಬಂದು ಇನ್ಫಾರ್ಮೇಶನ್ ಕೊಟ್ಟ ತಕ್ಷಣ ಅದಕ್ಕೆ ತಕ್ಕ ಹಾಗೆ ಪ್ಲಾನ್ ಮಾಡಿ ಎಸ್ಕೇಪ್ ಆಗ್ಬಿಟ್ರಿ ನನ್ನ ಉದ್ದೇಶ ಇದ್ದಿದ್ದು ಅದೇ ಸಮಯಕ್ಕೆ ಸರಿಯಾಗಿ ನೀನು ಬಂದೆ ನನ್ನ ಗುರಿ ತಲುಪೋದು ಸುಲಭ ಆಯಿತು ನೀನ್ಯಾಕೆ ನಂಗೆ ಹೆಲ್ಪ್ ಮಾಡಿದೆ ಅದು ನಮ್ಮ ಬಾಸ್ ಆರ್ಡ್ರು ಯಾರು ನಿಮ್ಮ ಬಾಸು ನನಗೆ ಗೊತ್ತಿಲ್ಲ ಮತ್ತೆ ಗೊತ್ತಿಲ್ಲದೆ ಈ ಕೆಲಸ ಮಾಡೋಕ್ಕೆ ನೀನ್ಯಾಕೆ ಒಪ್ಕೊಂಡೆ ಕೆಲಸ ಹುಡುಕ್ತಿದ್ದೆ ಈ ಕೆಲಸ ಸಿಕ್ತು ಹಾಗಾದರೆ ನಿಮ್ಮ ಬಾಸ್ನ ನೀನು ನೋಡಿಲ್ವಾ ಇಲ್ಲ It is absolutely nonsense. I'm sorry, sir. ನಿಮ್ಮ ಎಕ್ಸ್ಕ್ಯೂಸ್ ಅನ್ನು ಬೇಕಾಗಿಲ್ಲ ಹೇಮಂತ್ ತಪ್ಪಿಸ್ಕೊಳ್ಳೋ ಕಾರಣ ನಿಮ್ಮ ಬೇಜವಾಬ್ದಾರಿತನ ಅವನು ತುಂಬಾ ದಿವಸ ತಲೆ ತಪ್ಪಿಸ್ಕೊಂಡಿರೋದಕ್ಕೆ ನಾನು ಬಿಡೋದಿಲ್ಲ ಸರ್ ಅದು ಅಷ್ಟು ಸುಲಭ ಅಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಇಡೋ ಪ್ರತಿ ಹೆಜ್ಜೆನೂ ಚೆನ್ನಾಗಿ ಗೊತ್ತು ಹಿ ಇಸ್ ಅನ್ ಎಕ್ಸ್ ಪೊಲೀಸ್ ಆಫೀಸರ್ ಹೇಮಂತನ ಸೀನಿಯರ್ ಆಫೀಸರ್ ಆಗಿ ಅವನು ಇಡೋ ಹೆಜ್ಜೆ ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್ ಹೇಮಂತ್ ಈಗ ನಮ್ಮ ಫೇವರೇಟ್ ಪೊಲೀಸ್ ಆಫೀಸರ್ ಅಲ್ಲ ಕೊಲೆಗಾರ ಎಲ್ಲೇ ಇದ್ರೂ ಪತ್ತೆ ಹಚ್ಚಿ ಅವನ್ನ ಜೈಲಿಗೆ ಸೇರಿಸೋದು ನನ್ನ ಜವಾಬ್ದಾರಿ ಆಲ್ ರೈಟ್ ಡೂ ಯುವರ್ ಬೆಸ್ಟ್
ಹೇಮಂತ್ ಹೊರಗಿರೋವರೆಗೂ ನಿಮ್ಗೆ ಅಪಾಯ ತಪ್ಪಿದ್ದಲ್ಲ. ಅವನು ನಿಮ್ಮನ್ನೇ ಮುಗಿಸ್ತೀನಿ ಅಂತ ಹಠ ತೊಟ್ಟಿರೋನು. ಇನ್ಸ್ಪೆಕ್ಟರ್, ದೇಶಪಾಂಡೆ ಅವರು ಪ್ರೊಟೆಕ್ಷನ್ಗೆ ಅರೇಂಜ್ ಮಾಡಿ. ಎಸ್ ಸರ್. ವೆಲ್ಕಮ್ ಹೇಮಂತ್ ಕುಮಾರ್. ಥ್ಯಾಂಕ್ ಯು ಮಿಸ್ಟರ್ ಡುರಾಂಗೋ. ಗುಡ್, ನನ್ನೇ ಗುರ್ತು ಹಿಡಿದ್ಬಿಟ್ಟೆ. ನಾನೊಬ್ಬ ಇಂಟೆಲಿಜೆಂಟ್ ಎಕ್ಸ್ ಪೊಲೀಸ್ ಆಫೀಸರ್ ಅನ್ನೋದನ್ನ ಮರ್ತ್ಬಿಟ್ಯಾ? ಓ, ಪೊಲೀಸ್ ಹುಲಿ ಇಲ್ಲಿಗೆ ಬಂದಿದೆ. ನನ್ನನ್ನು ಕರೆಸಿದ್ಯಾಕೆ? ಅದು ನನ್ನ ಹಳೆ ಬಾಸ್ ಹೇಳ್ತಾರೆ. ಅಲ್ಲಿವರೆಗೂ ನೀನು ರೆಸ್ಟ್ ತಗೋ. ಬಿಜಲಿ, ಗೆಸ್ಟ್ಗೆ ರೆಸ್ಟ್ ರೂಮ್ ತೋರಿಸು. ಯಾಕೆ ಗಾಬರಿ ಆಗಿದೆಯಾ? ನನ್ಗ್ಯಾಕೋ ಮನ್ಸ್ಗೆ ಹೇಗೆಗೋ ಆಗ್ತಾ ಇದ್ದೀರಿ ಭಾರತಿ. ಯಾಕೆ ನಿನ್ ಕಣ್ಣಲ್ಲಿ ನೀರು? ನೀವು ರಾಜಾ ಆಗ್ಬಿಡ್ರಿ. ಬೇಡ ಬೇಡ, ನೀವು ನೀವು ರಾಜೀನಾಮೆ ಕೊಟ್ಬಿಡ್ರಿ. ಈ ಕೆಲಸ ಬೇಡ ಬೇಡ. ನಾನು ನಾನು ನೀವು ಸುಮ ದೂರ ದೂರ ಹೊರಟೋಗೋಣ. ಇಲ್ಲಿ ಬೇಡ ಬೇಡ. ಭಾರತಿ ಬಾ, ಕೂತ್ಕೋ, ಸಮಾಧಾನ ಮಾಡ್ಕೋ. ನೀನು ಹೆದರೋದ್ರಲ್ಲಿ ಅರ್ಥನೇ ಇಲ್ಲ. ನೀನೆ ಯೋಚನೆ ಮಾಡು, ಒಬ್ಬ ಕೈದಿ ಜೈಲಿನಿಂದ ಹೊರಗಡೆ ಬಂದ್ಬಿಟ್ರೆ ಅವನು ಎಲ್ಲೂ ಮುಖ ತೋರ್ಸೋಕ್ಕಾಗಲ್ಲ. ನನಗೆ ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಇದೆ, ನೀನು ಯಾಕೆ ಹೆದರ್ತೀಯ? ರೀ, ಅವನು ಸಾಮಾನ್ಯವಾದ ಕೈದಿ ಅಲ್ಲ ರೀ. ನಿಮ್ಮ ಮೇಲೆ ದ್ವೇಷ ಕಾಡ್ತಾ ಇರೋ ನನ್ನ ತಮ್ಮ ಮೊದಲೇ ಆಟವಾದಿ. ಅವನ ಸ್ವಭಾವ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ನೋಡು, ಅವನ ಸ್ವಭಾವ ನಿನಗೆ ಗೊತ್ತು, ಅವನ ಶಕ್ತಿ ನನಗೆ ಗೊತ್ತು. ಅವನು ಜೈಲಿನಲ್ಲಿ ನಮ್ಮನ್ನು ಕ್ಷಮೆ ಕೇಳಿದ್ದು ಮರ್ತುಬಿಟ್ಯಾ? ಕ್ಷಮೆ ಏನೋ ಕೇಳಿದ್ದಾನೆ, ಆದ್ರೆ ಅವನ ಮನಸ್ಸಿನಲ್ಲಿ ಏನಿಟ್ಕೊಂಡಿದ್ದಾನೋ ಏನು. ಸೇಡ್ ತೀರ್ಸ್ಕೊತಾನೆ ಅನ್ಕೊಂಡ್ಯಾ? ನೋಡು, ನೀನು ಎಸ್ ಪಿ ದೇಶಪಾಂಡೆ ಅವರ ಹೆಂಡತಿ, ಬಿ ಬೋಲ್ಡ್. ಗುಡ್ ಮಾರ್ನಿಂಗ್ ಫ್ರೆಂಡ್. ಗುಡ್ ಮಾರ್ನಿಂಗ್. ಹಲೋ ಹೇಮಂತ್, ಗ್ಲಾಡ್ ಟು ಮೀಟ್ ಯು. ಎಸ್ ಮಿಸ್ಟರ್ ಆಂಡರ್ಸನ್. ಸೇ ಬಾಸ್. ಸಾರಿ ಆಂಡರ್ಸನಿಗೆ ನೀನ್ ಅಂಡರ್. ನಿನಗೆ ಅವ್ರ ಬಾಸ್ ಆದ್ರೆ ನನಗ್ ಬಾಸ್ ಅಲ್ಲ, ನನಗ್ ನಾನೇ ಬಾಸ್. ಗುಡ್, ಚಾಲೆಂಜಿಂಗ್ ಮ್ಯಾನ್. ಡೆಫಿನೆಟ್ಲಿ. ಅದ್ ಸರಿ, ನನಗೆ ಹೆಲ್ಪ್ ಮಾಡಿ ಇಲ್ಲಿ ಕರ್ಸ್ಕೊಂಡೆ? ನಿನ್ನಂತ ಪುರುಷ ಸಿಂಹ ನಮ್ಮ ಗ್ಯಾಂಗ್ ನಲ್ಲಿದ್ರೆ ನಮ್ಮ ಕೆಲಸ ಬಹಳ ಸುಲಭ. ನಾನ್ ನಿಮ್ ಜೊತೆ ಇರೋದಕ್ಕೆ ಒಪ್ಪಲ್ಲ ಅಂದ್ರೆ? ಸಿ ಮೈ ಬಾಯ್, ಸುಮ್ನೆ ವಾದ ಮಾಡ್ಬೇಡ. ಇಲ್ಲಿಂದ ಆಚೆ ಹೋಗಿ ನೀನ್ ಏನು ಮಾಡಕ್ ಸಾಧ್ಯವಿಲ್ಲ. ಪೊಲೀಸ್ ಗನ್ಗಳ ಗುರಿ ನಿನ್ನನ್ನು ಹುಡುಕ್ತಾ ಇದೆ. ಏನೇ ಆದ್ರೂ ಆ ಎಸ್ ಪಿ ದೇಶಪಾಂಡೆನ ಕೊಲೆ ಮಾಡೋವರೆಗೂ ನಾನು ಬೇರೆ ಯಾವ ಕೆಲಸನೂ ಒಪ್ಕೊಳ್ಳೋದಿಲ್ಲ. ಓಕೆ, ಹಾಗೇ ಆಗಲಿ. ಜಾತಿ ಕಟ್ರು ಸುಖ ಪಡಬೇಕು ಹೇಮಂತ್. ನಿನ್ನ ಆಸೆಯಂತೆ ದೇಶಪಾಂಡೆನ ಮೊದಲು ಮುಗಿಸು. ಇನ್ನು ಸ್ವಲ್ಪ ದಿವಸಗಳಲ್ಲಿ ಇಡೀ ದೇಶ ನಮ್ಮ ಕೈಗೆ ಬರುತ್ತೆ. ಆಮೇಲೆ
ನಾನೇ ದೇಶ, ನಾನೇ ಗೌರ್ಮೆಂಟ್. ಸುಮ್ಮನೆ ಒಪ್ಕೋ ಮೈ ಸನ್, ನೀನು ನಮ್ಮ ಗ್ಯಾಂಗ್ಗೆ ಒಳ್ಳೆ ಪ್ರಾಪರ್ಟಿ. ಸಾರಿ, ಪ್ರಾಪರ್ಟಿ ಅಲ್ಲ, ಪಾರ್ಟ್ನರ್ ಆದ್ರೆ ಓಕೆ. ದಟ್ಸ್ ಟೂ ಗುಡ್. ಆಗ ನಿನಗೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಓಕೆ, ನಾನೀಗ ಏನ್ ಮಾಡ್ಬೇಕು? ಗುಂಡು ತಿನ್ಬೇಕು. ಯಾಕೆ ಅಂದ್ರೆ ನಮ್ ಗ್ಯಾಂಗ್ನವ್ರಿಗೆ ಗುಂಡು ಅಂದ್ರೆ ಸಿಹಿ ಉಂಡೆ ತಿನ್ನೋ ತರ ಇರ್ಬೇಕು. ಗುಂಡಿಗೆ ಗಟ್ಟಿತನ ಟೆಸ್ಟ್ ಮಾಡ್ಬೇಕು. ಹೋಗಲ್ಲಿ ನಿಂತ್ಕೋ. ಓಕೆ ಆಶಾ. ಏನಾಯ್ತು? ರಿವಾಲ್ವರ್ ನಲ್ಲಿದ್ದ ಡೂಪ್ಲಿಕೇಟ್ ಬುಲೆಟ್ ರೀಪ್ಲೇಸ್ ಆಗ್ಬಿಟ್ಟಿದೆ ಬಾಸ್. ಟ್ರೀಟ್ ಹಿಮ್ ಕ್ವಿಕ್. Thank you.
ಸ್ವರ್ಗದ ಚೇತನ ಹೃದಯ ಕೂಡಿ ಬೆಳೆದಾಗಿದೆ ಆಸೆ ನೋಟ ಕೂಡಿ ಬಂದಾಗ ಬಂದಾಗ ಪ್ರೇಮದಾಟ ಮೂಡಿ ತಂದಾಗ ತಂದಾಗ ರಂಗೇರಿ ರೋಮಾಂಚ ಮೂಡಿ ಅನುರಾಗ ಆನಂದ ನೀಡಿ ಜೀವನ ಇಂದು ಮುಂದು ಆಸೆ ನೋಟ ಕೂಡಿ ಬಂದಾಗ ಪ್ರೇಮದಾಟ ನೋಡಿ ಬಂದಾಗ ಆರ್ ಯು ರೈಟ್ ಪರ್ಫೆಕ್ಟ್ ಇವತ್ತು ನಿನಗೆ ಎರಡನೇ ಪರೀಕ್ಷೆ ನಮ್ಮ ಖಜಾನೆಗೆ ತುಂಬ ಹಣ ಬೇಕಾಗಿದೆ ಇವತ್ತು ರಾತ್ರಿ ಸಿಂಡ್ಲಿ ಬ್ಯಾಂಕ್ನ ಲೂಟ್ ಮಾಡಬೇಕು ಅದು ನೀನು ಒಬ್ಬನೇ ಇಂಪಾಸಿಬಲ್ ನಾನು ಈ ಜಾಗದಿಂದ ಹೊರಗಡೆ ಹೆಜ್ಜೆ ಇಟ್ಟರೆ ನಾನು ಮಾಡೋ ಮೊದಲನೇ ಕೆಲಸ ಆ ದೇಶಪಾಂಡೆನ ಮುಗಿಸೋದು ಫಸ್ಟ್ ಒಬೇ ದ ಆರ್ಡರ್ ನೋ ನೋ ಡಿಯರ್ ಡ್ಯೂರ್ಯಾಂಗು ಸುಮ್ಮನೆ ಬಲವಂತ ಮಾಡಬೇಡ ನಾವು ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಬಾರ್ದು ಹೇಮಂತ್ ನಿನ್ನ ಆಸೆಯಂತೆ ದೇಶಪಾಂಡೆನ ಇವತ್ತೇ ಮುಗಿಸು ಡ್ಯೂರ್ಯಾಂಗು ಹೇಮಂತ್ಗಿದು ಎರಡನೇ ಪರೀಕ್ಷೆ ಅಂತ ತಿಳ್ಕೊ ಹೇಮಂತ್ ನಿನಗೊಂದು ಕಂಡೀಷನ್ ಆ ದೇಶಪಾಂಡೆನ ನಿಮ್ಮ ಅಕ್ಕನ ಎದುರಲ್ಲಿ ನಮ್ಮ ರೆಪ್ರೆಸೆಂಟೇಟಿವ್ ಪ್ರೆಸೆನ್ಸ್ ಅಲ್ಕೊಂಡ್ರೆ You are 100% correct, right? Done. Francis? Yes, Durango. Follow him. Okay. Suma, you go to your room. Mother, I'm going to go to your room. ನನ್ಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ ರೀ ಸುಮ್ಮನೆ ಗಾಬರಿ ಆಗ್ತೀಯಲ್ಲ ಕಣ್ಣು ಮುಚ್ಕೊಂಡು ಮಲ್ಕೊಳೆ ನಿದ್ದೆ ಬರುತ್ತೆ ಅಲ್ಲೇನಾಯ್ತು ನೋಡೋಗ್ರಿ ಎಸ್ ಸರ್ ಏನಾಯ್ತಲ್ಲಿ ಯಾರ್ದಾರು ಪ್ರಾಣ ಹೋದ ಹೇಮಂತ್ ನೀನು ನೀನ್ ಸುಮ್ಮನೆ ಮಲಕ ಅದೇನು ಅಂತ ನೋಡ್ತೀನಿ ಕೈಯಲ್ಲಿ ರಿವಾಲ್ವರ್ ಇದೆ ಯಾಕೆ ಹೆದರ್ತೀಯ ಬಿಡ ದೇಶಪಾಂಡೆ ಕೊನೆ ಸಾರಿ ದೇವ್ರನ್ನ ನೆನ್ಸ್ಕೋ ಹೇಮಂತ್ ನೀ ಏನ್ ಮಾಡ್ತಿದ್ಯ ಅಂತ ಗೊತ್ತಿದ್ಯಾ ನಾ ಏನ್ ಮಾಡ್ತೀನಿ ಅನ್ನೋದು ನಿನಗೆ ಗೊತ್ತಾದ್ರೆ ಸಾಕು ಫ್ರಾನ್ಸಿಸ್ ಈ ಬೇಟೆ ನಂದು ಕೊಡು ಗತ್ತನ್ನೆಲ್ಲ ಅಷ್ಟೊಂದು ಆಸೆ ಇದ್ರೆ ನನ್ನ ಸಾಯಿಸು ಆದ್ರೆ ನನ್ನ ಮಾಂಗಲ್ಯ ಮ
ಮಾತ್ರ ಕಿತ್ಕೋಬೇಡ ಕಡು. ನೋಡು ನಿನಗೆ ನಿನಗೆ ನನ್ನ ಕುಂಪ ಪಾಲಿಸೋ ಶಕ್ತಿ ಇಲ್ಲ, ಹೊಟ್ಟೋಗು ಹೊಟ್ಟೋಗು. ಶಬ್ಬಾಸ್ ಹೇಮಂತ್, ಅಕ್ಕನ ಕಣ್ಣೀರಿಗೆ ಕರಗ್ಬಿಡ್ತೀಯಾ ಅಂತ ನೋಡಿದೆ. ಗುಡ್ ಹೇಮಂತ, ಬೇಡ ಕಡು. ನೋಡು ಇದೇ ನಿನ್ ಕಾಲು ಅಂತ ತಿಳ್ಕೊತೀನಿ. ಬೇಡ ಕಡು, ಎಷ್ಟೊಂದು ಹಠ ಮಾಡಬೇಡ ಕಡು. ಹೇಮ, ಈಗಾಗ್ಲೇ ನೀನ್ ಕೊಲೆಗಾರ, ಮತ್ತೆ ಮಾಡಿದ ತಪ್ಪನ್ನೇ ಮಾಡ್ತಾ ಇದೀಯಾ. ಎಷ್ಟೇ ಕೊಲೆ ಮಾಡಿದ್ರು ನನ್ನ ನೇಣಿ ಹಾಕೋದು ಒಂದೇ ಸಲ, ನನ್ನ ಸೇಡು ನಿನ್ನ ಸುಡುತ್ತೆ. ಸಕ್ಸಸ್, ಸೂಪರ್ ಸಕ್ಸಸ್. ನಮ್ಮ ಕೆಲಸಕ್ಕೆ ಅಡ್ಡಿಯಾಗಿದ್ದ ವಿಷದ ಮುಳ್ಳು ಬಿದ್ದು ಹೋಯ್ತು. ನಾವು ಮಾಡಬೇಕಾಗಿರೋ ಆಪರೇಷನ್ಗೆ ಸೂಪರ್ ಮ್ಯಾನ್ ಸೇರಿದಾಗಾಯ್ತು. ಡುರ್ಯಾಂಗೋ ಕೇಳು, ಹೇಮಂತನಿಗೆ ಏನು ಬೇಕು ಅಂತ? ನನಗೇನು ಬೇಡ, ನೀವು ಹೇಳ್ದಾಗೆ ಈಗ ನಾ ಬ್ಯಾಂಕ್ ದರೋಡೆಗೆ ರೆಡಿ. ಈಗ ತಾನೇ ಒಂದು ಸಾಹಸ ಮಾಡಿದ್ಯಾ, ಬ್ಯಾಂಕ್ ದರೋಡೆ ನಿಧಾನವಾಗಿ ಮಾಡೋಣ. ಮಾಡೋಣಲ್ಲ, ಮಾಡ್ತೀನಿ. ಅದು ನಾನು ಒಬ್ನೇ. ನಾಳೆ ಬೆಳಗ್ಗೆ 12 ಗಂಟೆ ಸರಿಯಾಗಿ. ಅವಸರ ಬೇಡ ಮೇಸನ್, ತಲೆ ಗಟ್ಟಿಯಾಗಿದೆ ಅಂತ ಬಂಡೆಗೆ ಡಿಕ್ಕಿ ಹೊಡಿಬಾರ್ದು. ಅವಸರ ಅಲ್ಲ ಆಂಡ್ರಸನ್, ಇದೇ ಸರಿಯಾದ ಸಮಯ. ನಾಳೆ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಆ ದೇಶಪಾಂಡೆ ಡೆಡ್ ಬಾಡಿ ಪೊಲೀಸ್ ಗೌರವದೊಂದಿಗೆ ಭಾರಿ ಮೆರವಣಿಗೆಯಲ್ಲಿ ಹೊರಡುತ್ತೆ. ಎಕ್ಸ್ಇನ್ಸ್ಪೆಕ್ಟರ್ ಹೇಮಂತ್ ಕುಮಾರ್, ಈ ದೇಶಪಾಂಡೆ ಕೊಂದಿದ್ದು ನಾನೇ. ನೀನ ಗಾಬರಿ ಆಬೇಡ, ಗಲಾಟೆ ಮಾಡಿದ್ರೆ ನಂಗೆ ಸುಮ್ಮನೆ ಒಳಗೆ ಕರ್ಕೊಂಡು ಹೋಗು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ಅಬ್ದುಲ್ ಗಫಾರ್ ಖಾನ್ ಅಂತ. ನಿನ್ನ ಫ್ರೆಂಡು. ನನ್ನ ನಿನ್ನ ಚೇಂಬರ್ಗೆ ಕರ್ಕೊಂಡು ಹೋಗು. ಯಾಕೆ? ಬ್ಯಾಂಕ್ ರಾಬರಿಗೆ. ಹ್ಞೂ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಮಸ್ಕಾರ. ಸರ್, ಹೆಡ್ ಆಫೀಸಿಂದ ಚೇರ್ಮನ್ ಫೋನ್ ಬಂದಿತ್ತು. ಹೌದಾ? ಇವ್ರು ನನ್ನ ಫ್ರೆಂಡ್ ಅಬ್ದುಲ್ ಗಫರ್ ಖಾನ್ ಅಂತ. ನಿನ್ನೆ ಸಂಜೆ ಫ್ರಾನ್ಸಿಂದ ಬಂದಿದ್ದಾರೆ. ನಾನು ಗಾರ್ಲೈನ್ ಮಾಡಕ್ಕೆ ಹೋದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ರು. ಆಮೇಲೆ ಕವಿತಾ ಎಂಟರ್ಪ್ರೈಸಸ್ ಇಂದ ಲೆಟರ್ ಬಂದಿದೆ. ಆಮೇಲೆ ನೋಡೋಣ. ಯು ಕ್ಯಾನ್ ಗೋ ನೌ, ಐ ಕಾಲ್ ಯು ಬ್ಯಾಕ್. ಓಕೆ ಸರ್. ನಿನ್ನ ವಾಚಲ್ಲಿ ಟೈಮ್ ಎಷ್ಟು? 12 ಗಂಟೆಗೆ 5 ನಿಮಿಷ ಇದೆ. ಇನ್ನು 5 ನಿಮಿಷದಲ್ಲಿ ರಿಸರ್ವ್ ಬ್ಯಾಂಕಿಂದ ಇಲ್ಲಿಗೆ ಕ್ಯಾಶ್ ಬರುತ್ತೆ ಅಲ್ವಾ? ಅದಕ್ಕೆ ನಾನೇನು ಮಾಡಲಿ? ನೀನೇನು ಮಾಡಬೇಡ, ನಾನೇನು ಹೇಳ್ತೀನಿ ಅದನ್ನು ನಿಮ್ಮ ಸ್ಟಾಫಿಗೆ ಹೇಳು. ಆಗಲ್ಲ. ನೋಡು, ಫೈನಾನ್ಸ್ ಮಿನಿಸ್ಟ್ರೇ ನಿನಗೆ ಫೋನ್ ಮಾಡಿ ನಮ್ಮ ಗೌರ್ಮೆಂಟಿಗೆ ಅರ್ಜೆಂಟ್ ಹಣ ಬೇಕಾಗಿದೆ, ರಿಸರ್ವ್ ಬ್ಯಾಂಕಿಂದ ಬರ್ತಾರೋ ಹಣನ ವಾಪಸ್ ಕಳಿಸು ಅಂದರೆ ನೀನೇನು ಮಾಡ್ತೀಯಾ? ನಮ್ಮ ಡಿವಿಜನಲ್ ಮ್ಯಾನೇಜರ್ನ ಕೇಳ್ತೀನಿ. ಅವರನ್ನು ಕೇಳಿದೀಯಾ? ಫೈನಾನ್ಸ್ ಮಿನಿಸ್ಟರ್ ಆರ್ಡರ್ನ ಒಬೆ ಮಾಡಲೇಬೇಕು ಅಂತ ನಿನ್ನ ಮೇಲ್ನವ್ರು ಹೇಳಿದ್ದಾರೆ. ಆಗ ನೀನು ಇಲ್ಲ ಅಂತೀಯಾ? ಅನ್ನೋಕ್ಕಾಗಲ್ಲ. ಗುಡ್, ಇಂಟರ್ಕಾಮ್ನ ಕೈಗೆ ತಗೋ. ಬ್ಯಾಂಕ್ನ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಪ್ಲೇಸಲ್ಲಿ ನನ್ನ ವ್ಯಾನ್ ನಿಂತಿದೆ. ಹಾಂ, ಈಗ ತಾನೆ ಕ್ಯಾಶ್ ಜೊತೆಯಲ್ಲಿ ಜೀಪ್ ಬರ್ತಾ ಇದೆ. ಕಮಾನ್, ಏನು ಯೋಚನೆ ಮಾಡ್ತಿದ್ಯಾ?
ಯು ಮೈ ಡಿಯರ್ ಬ್ಯಾಂಕ್ ಮ್ಯಾನೇಜರ್. ಇನ್ನು 10 ನಿಮಿಷ ಬಿಟ್ಟು ಪೊಲೀಸ್ನವ್ರಿಗೆ ಫೋನ್ ಮಾಡು, ಇಲ್ಲಾಂದ್ರೆ ನೀನೇ ಕಳ್ತನ ಮಾಡಿಬಿಟ್ಟಿದ್ಯಾ ಅಂತಾರೆ. ಓಕೆ, ಬಾಯ್. ಓ ಗಾಡ್. ಹಲೋ ಹಲೋ, ಪೊಲೀಸ್ ಸ್ಟೇಷನ್. 10 ನಿಮಿಷ ಟೈಮ್ ಕೊಟ್ಟಿದ್ದೆ ನಿನಗೆ ಸಹಾಯಕ್ಕೆ ಅವಸರ. ಎಕ್ಸ್ ಇನ್ಸ್ಪೆಕ್ಟರ್ ಹೇಮಂತ್ ಕುಮಾರ್ ಸ್ಪೀಕಿಂಗ್. ಯಸ್ ಯಸ್, ಸಿನ್ಲಿ ಬ್ಯಾಂಕ್ ಇಂದ ಮಾತಾಡ್ತಾ ಇರೋದು. ಈಗ ತಾನೇ ಖಜಾನೆಯಿಂದ ಗರಿಗರಿಯಾದ ನೋಟಿನ ರಾಶಿ ಬಂದಿದೆ. ಹಾ, ಅದನ್ನೆಲ್ಲ ನಾನೇ ತಗೊಂಡು ಹೋಗ್ತಾ ಇದ್ದೀನಿ. ಹಾಗೆ ಈ ಬ್ಯಾಂಕ್ ಮ್ಯಾನೇಜರ್ನ ಕೊಂದಿದ್ದು. ನಮ್ಮನ್ನೆಲ್ಲ ಇನ್ಮೇಲೆ ಯಾರು ನೋಡ್ಕೋತಾರಮ್ಮ? ನಿಮಗೆ ಹ್ಯಾಕ್ ಸಮಾಧಾನ ಮಾಡಬೇಕು ಅಂತಾನೆ ನಮ್ಗೆ ಅರ್ಥ ಆಗ್ತಿಲ್ಲ. ನಡೆದಿದ್ನೆಲ್ಲ ಮರೆತು ಧೈರ್ಯ ತಂದ್ಕೊಳ್ಳಿ ಅಮ್ಮ. ಯಾತಕ್ಕೋಸ್ಕರ ಧೈರ್ಯ ತಂದ್ಕೊಳ್ಳಿ? ಗಂಡನ್ ಕಳ್ಕೊಂಡಿದ್ದಕ್ಕ ಇಲ್ಲ, ನನ್ನ ತಮ್ಮನೇ ನನ್ನ ಕುಕ್ಕ ಮಾಡಿಸಿದ್ದಕ್ಕ. ಇಷ್ಟೆಲ್ಲ ನೋಡ್ಕೊಂಡು ನಾನಿನ್ನೂ ಬದುಕಿರ್ಬೇಕಾ? ಇಲ್ಲ ಇಲ್ಲ. ಹೆತ್ತ ಮಗನಿಗಿಂತ ಹೆಚ್ಚಾಗಿ ಬೆಳೆಸಿದ್ರು, ಅವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು. ಆದ್ರೆ ಆದ್ರೆ ಅವನು ಅವನ ಯಾಕೆ ಹೀಗಾದ? ಅವನ ಯಾಕೆ ಈ ರೀತಿ ಮಾಡ್ದ? ಹೇಗಿದ್ದ ಸಂಸಾರ ಹೇಗೋಗೋಯ್ತು? ದೇಶಪಾಂಡೆ ಅವ್ರ ಸಾವು ನಿಮಗ್ ಮಾತ್ರ ಅಲ್ಲ, ನಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬಲಾರದ ನಷ್ಟ ಆಗಿದೆ. ನಿಮ್ಗೆ ಯಾರು ಇಲ್ಲ ಅಂತ ಮಾತ್ರ ದಯವಿಟ್ಟು ತಿಳ್ಕೋಬೇಡಿ. ನಿಮ್ಮ ಸಹಾಯಕ್ಕೆ ನಾವು ಯಾವತ್ತೂ ಇದ್ದೀವಿ. ಧೈರ್ಯವಾಗಿದೆ. ವೆಲ್ಕಮ್ ಹೇಮಂತ್, ವೆಲ್ಕಮ್. ಥ್ಯಾಂಕ್ ಯು. ಹಗಲು ಹೊತ್ತಿನಲ್ಲಿ ಬ್ಯಾಂಕ್ ಲೂಟಿ ಮಾಡಿ ಖಜಾನೆ ತುಂಬಿಸಿದ್ರಂದ್ರೆ ಯು ಆರ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು. ಆಶಾ, ಏನಿದು ನೀ ಯಾವಾಗಲೂ ಇವನಿಂದ ಸುತ್ತಾಡ್ತಿರೋದು? ಕಮಾನ್ ಆಶಾ. ಡ್ಯೂರಂಗೋ ಬಿಡು ನನ್ನ. ಡ್ಯೂರಂಗೋ, ಏ ಗ್ರೇಟ್ ಮ್ಯಾನ್, ನೀನು ಎಲ್ಲ ಕಡೆ ನನ್ನ ಓವರ್ಟೇಕ್ ಮಾಡ್ತಾ ಇದೀಯಾ. ಆಶಾ, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಆಶಾ. ನೀನು ನೋಡು ನನ್ನ ಬಿಟ್ಟು ಇವನಿಂದ ಇರ್ತೀಯಾ. ಡ್ಯೂರಂಗೋ, ಕುಡ್ದು ಗಲಾಟೆ ಮಾಡಬೇಡ, ಹೋಗು. ನೀನು ಮಾತ್ರ ಅವಳ ಹತ್ರ ಮಾತಾಡ್ಬೋದಾ? ನಾನು ಕುಡ್ದಿಲ್ಲ. ಓ, ಕುಡ್ದಿಲ್ಲ ಅಂದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಆಶಾ, ನಾನು ಕುಡ್ದಿಲ್ಲ. ಕಮೋನ್, ಪ್ಲೀಸ್ ಗೆಟ್ ಔಟ್. ಇರ್ಲಿ, ನಾನ್ ನಿನ್ನೊಂದ್ ಕೈ ನೋಡ್ಕೋತೀನಿ. ಆಶಾ, ಅವನಿಗೆ ವಿಸ್ಕಿ ನಿಶ ಇನ್ನು ಇಳ್ದಿಲ್ಲ. ನೀನ್ ಹೋಗಿ ಮಲ್ಕೋ. ಥ್ಯಾಂಕ್ಸ್. ಯಾರೋ ಗುಂಗಾಡ್ ನನ್ನಲ್ಲಿ ಬಿಟ್ಟು ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಗುಂಗಾಡ ಹಾಗಂದ್ರೆ ಏನು? ಅದು ಆಫ್ರಿಕಾ ದೇಶದಲ್ಲಿರೋ ಒಂದು ವಿಷದುಂಬಿ. ಅದು ಇಲ್ಲಿ ಹೇಗೆ ಬಂತು? ಆಫ್ರಿಕಾ ಅಂದ್ರೆ ಇಲ್ಲಿರೋದು ಡ್ಯೂರಂಗ ಒಬ್ನೇ. ಡ್ಯೂರಂಗನಾ? ಹೋಗ್ಲಿ ಬಿಡಿ, ಸದ್ಯ ನಿಮಗೇನಾಗ್ಲಿಲ್ವಲ್ಲ. ಅದ್ರ ಬಗ್ಗೆ ನಾಲೆಡ್ಜ್ ಇದ್ದಿದ್ದಕ್ಕೆ ನಾನಿವತ್ತು ಬಚಾವಾದೆ. ಇಲ್ದಿದ್ರೆ ನಾನು ಎದೆನೇ ಹೊಡೆದು ಹೋಗ್ತಿತ್ತು.
ದುರ್ಯಾಂಗೋ, ರಾತ್ರಿ ಇಟ್ಟು ಗುರಿ ತಪ್ಪು ಅಂತ ಹೊಸ ಪ್ರಾಕ್ಟೀಸ್ ಮಾಡ್ತಾ ಇದ್ಯಾ? ನಿನಗೆ ನಾನೇನ್ ಮಾಡಿದ್ರು ತಪ್ಪು ಕಾಣಿಸುತ್ತೆ. ಬರೀ ಕಾಣಿಸಿದ್ರೆ ಪರವಾಗಿಲ್ಲ, ಆದ್ರೆ ಪ್ರಾಣನೇ ತೆಗೆಯೋ ಲೆವೆಲ್ಗೆ ಹೋದ್ರೆ ತಪ್ಪಾಗುತ್ತೆ. ಸುತ್ತಿ ಬಳಸಿ ಮಾತ್ಬೇಡ, ನೇರವಾಗಿ ವಿಷಯಕ್ಕೆ ಬಾ. ಆಫ್ರಿಕಾದಿಂದ ಗುಂಗಡ್ ತಂದಿದ್ದು ಯಾರು? ನಾನೇ. ಈಗ ಅದೆಲ್ಲಿದೆ? ನನ್ನ ಹತ್ರ ಇಲ್ಲೇ ಇದೆ. ಎಲ್ಲಿ ತೋರಿಸು. ಓಕೆ. ನಾನು ಇದರಲ್ಲೇ ಇಟ್ಟಿದ್ದೆ, ಆದ್ರೆ ಅದನ್ನ ಯಾರೋ ಹೊರಗಡೆ ಬಿಟ್ಬಿಟ್ಟಿದ್ದಾರೆ. ಯಾರು ಅಲ್ಲ, ನನ್ನನ್ ಕೊಲ್ಲೋದಕ್ಕೆ ನೀನೇ ಅದನ್ನ ಹೊರ ಬಿಟ್ಟಿದ್ಯಾ? ಶಭಾಷ್ ಹೇಮಂತ್, ನಿನ್ನನ್ ಕೊಲ್ಲೋಕೆ ನಾನು ಗುಂದಾಡ್ಬಿಡ್ಬೇಕಾ? ಯಾಕೆ, ನನ್ ರಟ್ಟೆ ಗಟ್ಟಿಯಾಗಿಲ್ವೇನು? ಏಯ್, ನಿನ್ ರಟ್ಟೆ ಗಟ್ಟಿತನ ನನಗ್ ಬೇಕಾಗಿಲ್ಲ. ಹೇಳು, ನನ್ನನ್ ಕೊಲ್ಲೋದಕ್ಕೆ ಎರಡನೇ ಸಲ ನೀನು ಯಾಕೆ ಪ್ರಯತ್ನ ಪಟ್ಟೆ? ಎರಡನೇ ಸಲ? ಹೌದು, ನನ್ನ ಗುಂಡಿಗೆನ ಪರೀಕ್ಷೆ ಮಾಡ್ಬೇಕನ್ನೋ ನೆಪದಲ್ಲಿ ರಿವಾಲ್ವರ್ಗೆ ನಿಜವಾದ ಗುಂಡು ಹಾಕ್ದೆ. ಈಗ ಗುಂಗಾಡು. ಹೇಮಂತ್, ನೀನ್ ನನ್ನ ತಪ್ಪು ತಿಳ್ಕೊಂಡಿದ್ಯಾ? ನಾನಂತವನಲ್ಲ. ಬೆನ್ನಿ ಚೂರಿ ಹಾಕೋರು ಕಂಡ್ರೆ ನನಗಾಗೋದಿಲ್ಲ. ಇದೇ ನಿನ್ ಕಡೆ ಎಚ್ಚರಿಕೆ. ಮಾತಕ್ ಬಿಗಿ ಇರ್ಲಿ. ಮಕ್ಕಳ ತರ ಬರೀ ಮಾತಲ್ಲೇ ಜಗಳಾಡ್ತಿದ್ದೀರಲ್ಲ, ನಿಮ್ಮಿಬ್ಬರಲ್ಲಿ ಯಾರು ಶಕ್ತಿವಂತ ಅನ್ನೋದಕ್ಕೆ ಕೈ ಕೈ ಮಿಲಾಯಿಸಿ ಆಮೇಲೆ ಡಿಸೈಡ್ ಮಾಡೋಣ. ಗೊತ್ತಾಯ್ತಾ ಡೋರೆಂಗೋ, ಯಾರ ರಟ್ಟೆ ಗಟ್ಟಿ ಅಂತ? ದಿಸ್ ಇಸ್ ಮೈ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸರಿ ನನ್ನ ಕೆಣಕ್ ಬೇಡ. ಸಾರಿ ಡೋರೆಂಗೋ, ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೆ. ಹೇಮಂತ್, ನೀನ್ ಮಿಸ್ಟೇಕ್ ಮಾಡ್ಕೊಳ್ಳೋದಿರ್ಲಿ, ಇಲ್ಲಿ ಏನೋ ಮಿಸ್ಟೇಕ್ ಆಗ್ತಾ ಇದೆ. ಹೋಗ್ಲಿ ಬಿಡು, ಗುಂಗಡ್ ತನ್ನಷ್ಟೇ ತಾನೇ ಹೊರಗೆ ಬಂದಿರ್ಬೋದು. ಸದ್ಯ ನಿಂಗೇನು ತೊಂದರೆ ಆಗಿಲ್ವಲ್ಲ, ನನಗಷ್ಟೇ ಸಾಕು. ಆ ಬಾಕ್ಸ್ ನ ಕೆಳಗೆ ಬೀಳಿಸಿದ್ದು ನಾನೇ. ಈಗಲಾದ್ರೂ ಅರ್ಥ ಆಯ್ತಾ ಡಿಯರ್ ಹೇಮ್, ಡೋರೆಂಗೋ ಯಾರು ಅಂತ? ಪ್ರೋಗ್ರಾಮ್ ಚೇಂಬರ್ಗೆ ಬನ್ನಿ. ನ
ನಿಮಗೆಲ್ಲ ಒಂದು ಹ್ಯಾಪಿ ನ್ಯೂಸ್. ಪ್ರೊಫೆಸರ್ ಪುರುಷೋತ್ತಮ್ ಕಂಡು ಹಿಡಿದಿದ್ದ ಅಟಾಮಿಕ್ ನ್ಯೂಕ್ಲಿಯರ್ ಬಾಂಬ್ ಫಾರ್ಮುಲಾ ಎಲ್ಲಿದೆ ಅಂತ ಗೊತ್ತಾಗಿದೆ. ಅದನ್ನ ನೀವಿಬ್ರು ಹೇಗಾದ್ರೂ ಮಾಡಿ ತರಬೇಕು. ಬಾಸ್, ಆ ಕೆಲಸನ ನಾನೊಬ್ಬನೇ ಮಾಡ್ತೀನಿ. ಗುಡ್ ಡುರ್ಯಾಂಗೋ, ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ. ಆದ್ರೆ ಹೇಮಂತನ ಅವಶ್ಯಕತೆ ನಿನಗಿದೆ. ಆ ಫಾರ್ಮುಲಾ ಸೆಂಟ್ರಲ್ ಡಿಫೆನ್ಸ್ ಸ್ಟೋರ್ ನಲ್ಲಿದೆ. ಎಷ್ಟೇ ಆದ್ರೂ ಹೇಮಂತ್ ಖಾಕಿ ತೊಟ್ಟವನು, ಸೆಕ್ಯೂರಿಟಿ ಸೀಕ್ರೆಟ್ ಗೊತ್ತಿರುತ್ತೆ. ಡಿಜಾಂಗೋ? ಎಸ್ ಬಾಸ್. ನಿಮಗ್ ಕೊಟ್ಟಿರೋ ಬೆಲ್ಟ್ ನಲ್ಲಿ ರಿಮೋಟ್ ಕಂಟ್ರೋಲ್ ಬಾಂಬ್ ಇದೆ. ಹೇಮಂತ್, ಡ್ಯುರಾಂಗೋ ಬೆಲ್ಟ್ ನಲ್ಲಿರೋ ಬಾಂಬ್ ಕಂಟ್ರೋಲ್ ನಿನ್ನ ಕೈನಲ್ಲಿದೆ, ಹಾಗೆ ಡ್ಯುರಾಂಗೋ ಕೈನಲ್ಲಿ ನಿನ್ನ ಬಾಂಬ್ ಕಂಟ್ರೋಲ್ ಇರುತ್ತೆ. ಓಕೆ? ಯಾವುದೇ ಕಾರಣಕ್ಕೂ ನಮ್ಮವರು ಪೊಲೀಸ್ನವ್ರ ಕೈಗೆ ಜೀವ ಸಹಿತ ಸಿಗಬಾರದು. ಅಂಡರ್ಸ್ಟ್ಯಾಂಡ್? ಓಕೆ ಬಾಸ್. ಕಂಟ್ರೋಲ್. ನೋ ನೋ, ನಾನು ಡುರ್ಯಾಂಗನ ಸಾಯಿಸೋದಿಲ್ಲ. ನೋ ಚಾನ್ಸ್ ಫಾರ್ ಸೆಂಟಿಮೆಂಟ್. ಕಮ್ ಆನ್ ಆಪರೇಟಿವ್. ಹೇಮಂತ್, ಬಾಂಬ್ ಬೆಲ್ಟ್ ಕಿತ್ತು ಬಿಸಾಕು. ಟುಡೇ ಇಸ್ ವೆರಿ ಬ್ಯಾಡ್ ಡೇ. ಐ ಆಮ್ ಸಾರಿ. ಡುರ್ಯಾಂಗೋ ಆಗಾಗ ಹೇಳ್ತಾ ಇದ್ದ ನನ್ನ ಪ್ರಾಣ ಕೊಟ್ಟಾದ್ರೂ ನಿಮ್ಮ ಕೆಲಸ ಮುಗಿಸ್ತೀನಿ ಅಂತ. ನನ್ನ ಕೆಲಸ ಮುಗಿತು, ಬಟ್ ವಿ ಲಾಸ್ಟ್ ಡುರ್ಯಾಂಗೋ. ಎನಿ ಹೌ, ಇನ್ ಈ ಪ್ರಪಂಚಕ್ಕೆ ನಾನೇ ಸೂತ್ರಧಾರ. ಬಿಜಲಿ, ಟೇಕ್ ಇಟ್ ಈಸಿ. ಅಗಲಿರೋ ಬ್ರದರ್ನ ಮರೆತು ಮುಂದೆ ಮಾಡಬೇಕಾಗಿರೋ ಪ್ರಾಜೆಕ್ಟ್ ಬಗ್ಗೆ ವಿಚಾರ ಮಾಡು. ಡಿಜಾಂಗೋ, ಆ ಫೈಲ್ ನನ್ನ ಚೇಂಬರ್ ತಂದ್ಕೊಡು. ಹೇಮಂತ್, ಇವತ್ತೊಂದ್ ದಿವಸ ಆದ್ರೂ ಇಲ್ಲೇ ಮಲಗಬಾರ್ದ? ನನಗ್ ಬೇಜಾರಾಗ್ತಾ ಇದೆ. ಸಮಾಧಾನ ಮಾಡ್ಕೋ, ರೆಸ್ಟ್ ತಗೋ, ನಾ ಬರ್ತೀನಿ. ಆಯ್ತಾ ಅವಳ ಜೊತೆ ಚೆಕ್ಕಂದ? ಅಬ್ಬಬ್ಬಾ, ಸರಿಯಾಗಿದೆ ಜೋಡಿ.
ಅಣ್ಣ ಸತ್ರು, ಅವಳ ಗಮನನೇ ಇಲ್ಲ. ಚೆಚೆ ಪಾಪ, ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡಿ ಬಂದೆ. ಸ್ವಲ್ಪನಾ? ಅದ್ಯಾಕೆ? ಪೂರ್ತಿ ಸಮಾಧಾನ ಮಾಡ್ಬೇಕಾಗಿತ್ತು. ನೀವು ಬರ್ಲಿಲ್ಲ ಅಂತ ಇಲ್ಲಿ ಯಾರು ಕಾಯ್ಕೊಂಡು ಕೂತಿರ್ಲಿಲ್ಲ. ಆಶಾ ಬಿಕಾಂ ಬಿಕಾಂ, ನನಗ್ ಗೊತ್ತು ನೀವಿಬ್ರು ಎಷ್ಟು ಪ್ರೀತಿಸ್ತಿದ್ದೀರಾ ಅಂತ. ಹೇಮಂತ್, ನಮ್ಮ ಇಂಟರ್ನ್ಯಾಷನಲ್ ಏಜೆಂಟ್ಸ್ ಇಲ್ಲಿಗೆ ಬಂದು ಸೇರೋಕೆ ಇನ್ನೂ 5-6 ದಿವಸ ಟೈಮ್ ತಗೊಳ್ಳುತ್ತೆ. ಅಲ್ಲಿವರೆಗೂ ನೀವಿಬ್ರು ಫ್ರೀ ಬರ್ಡ್. ಥ್ಯಾಂಕ್ ಯು ಬಾಸ್. ನಗುತ್ತಾಡುವ ಜಿಗಿ ಜಿಗಿದು ಓಡುವ ಆನಂದವೇ ಈ ದಿನ, ಜೊತೆಗಿರಲು ನೀನು ಜಗ ಮರೆವೆ ನಾನು, ಈ ಲೋಕವೇ ಕೂಗಿದೆ ಪ್ರೇಮ ಪ್ರೇಮ. ಅಂದ್ರೆ ಇದನ್ನ 3ನೇ ಸಲ ಕೊಲ್ಲಕ್ಕೆ ಪ್ರಯತ್ನ ಪಡ್ತಾ ಇದೀಯ. ಮೊದಲು 2 ಸಾರಿ ಡುರೆಂಗೋ ಜೊತೆಯಲ್ಲಿದ್ದ, ನಾ ಅವನ ಮೇಲೆ ಡೌಟ್ ಮಾಡಿದೆ. ಆದ್ರೆ ಈಗಿಲ್ಲಿರೋಳು ನೀನು ಒಬ್ಳೆ, ಹೇಳು ನನ್ನ ಮೇಲೆ ನಿಂಗೆ ಯಾಕೆ ದ್ವೇಷ? ಆಶಾ
ಆಶಾ, ಆಶಾ, ನಾನು ಎಷ್ಟು ಪ್ರೀತಿಸ್ತಾ ಇದ್ದೀನಿ, ಅಂಥದ್ರಲ್ಲಿ ನೀನು ನನ್ನನ್ನು ಕೊಲೆ ಮಾಡಕ್ ಪ್ರಯತ್ನ ಪಟ್ಟೆ ಅಂದ್ರೆ ಏನೋ ಕಾರಣ ಇರಲೇಬೇಕು. ಹೌದು, ಬಲವಾದ ಕಾರಣ ಇದೆ. ಏನದು ಹೇಳು. ನೀನೊಬ್ಬ ಕಲ್ಲು ಹೃದಯದವನು. ಅಂದ್ರೆ ಜಲ ಜನ ರೇಪ್ ಮಾಡಿ ಕೊಲೆ ಮಾಡಿದೆ, ಸ್ವಂತ ಭಾವನ ಕೊಲೆ ಮಾಡಿದೆ. ಅದು ನನ್ನ ಪ್ರೊಫೆಷನ್, ಅದಕ್ಕೂ ನಿಂಗೆ ಏನ್ ಸಂಬಂಧ? ಸಂಬಂಧ? ನೀನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಜಲಜ ನಮ್ಮಕ್ಕ. ಜಲಜಾ ನಿಮ್ಮಕ್ಕನ? ಹೌದು, ನನ್ನವಳು ಅಂತ ಇದ್ದಳು ಅವಳೊಬ್ಳೆ. ನೀನು ಅವಳು ಕೊಂದು ನನ್ನ ಅನಾಥಲಾಗಿ ಮಾಡಿಬಿಟ್ಟೆ. ನನಗೀಗ ಯಾರೂ ಇಲ್ಲ. ಆಶಾ, ಜಲಜಾ ಸತ್ತಿಲ್ಲ, ಜೀವಂತವಾಗಿದ್ದಾಳೆ. ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಜೀವಂತವಾಗಿದ್ದಾಳೆ ಅಂತ ನಾಟಕ ಬೇರೆ ಮಾಡ್ತಿದ್ಯಾ? ನನ್ನ ಮಾತು ನಂಬು ಆಶಾ. ಮನುಷ್ಯತ್ವನೇ ಕಳ್ಕೊಂಡಿರೋ ನಿನ್ನ ಮಾತನ್ನ ನಾನು ನಂಬಲ್ಲ, ನಂಬಲ್ಲ, ನಂಬಲ್ಲ. ನಂಬೋದಿಲ್ಲ? ಈ ಕರ್ನಲ್ಲಿ ಒಂದು ಬಿಲ್ಡಿಂಗ್ ಇದೆ ಸರ್. ಓ, ವೆಲ್ಕಮ್ ಹೇಮಂತ್, ಹೌ ಆರ್ ಯು? ಫೈನ್ ಸರ್. ಇವರೇ ಎಸ್ ಪಿ ದೇಶಪಾಂಡೆ. ಜನರ ದೃಷ್ಟಿಯಲ್ಲಿ ಸತ್ತು ಸ್ವರ್ಗ ಸೇರಿ ಪೊಲೀಸ್ ಮರ್ಯಾದೆಯಲ್ಲಿ ಮೆರವಣಿಗೆ ಮಾಡಿಸ್ಕೊಂಡು ಸ್ಮಶಾನ ಸೇರಿದ ನಮ್ಮ ಬಾವ ಅವರೇ ನಾವು ಕೊಲೆ ಮಾಡಿದ ಬ್ಯಾಂಕ್ ಮ್ಯಾನೇಜರು. ಎಸ್. ಆಶಾ? ಆಶಾ ಅಂತ ಆಂಡ್ರೇಸನ್ ಗ್ಯಾಂಗ್ ಅಲ್ಲಿ ಸೇರ್ಕೊಂಡು ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ಆಶಾ, ಆಶಾ, ಅಕ್ಕ, ಅಕ್ಕ, ನೀನಿದ್ಯಾ ಅಕ್ಕ? ಚೆನ್ನಾಗಿದ್ಯಾ ಅಕ್ಕ? ಅಕ್ಕ, ನನ್ ಕ್ಷಮಿಸ್ಬಿಡು ಆಶಾ, ತುಂಬಾ ನೊಂದ್ಕೊಂಡ್ಬಿಟ್ಯಾ. ನೀನ್ ನನಗೆ ಮೊದಲೇ ವಿಷಯ ಹೇಳ್ಬೇಕಾಗಿತ್ತು. ನೀನ್ ಸತ್ತೋಗಿದ್ಯಾ ಅಂತ ತಿಳ್ಕೊಂಡು ನಾನ್ ಯಾಕೆ ಬದುಕಿರ್ಬೇಕು ಅಂದ್ಕೊಂಡೆ. ಆದ್ರೆ ನಿನ್ನ ಕೊಂದವ್ರ ಮೇಲೆ ಸೇರ್ ತೀರಿಸ್ಕೋಬೇಕು ಅಂತ ಉಳ್ಕೊಂಡೆ. ಇಲ್ದೇ ಇದ್ರೆ ಅಕ್ಕ, ಐ ಆಮ್ ಸಾರಿ. ಈ ವಿಚಾರನ ನಾನ್ ಮೊದಲೇ ತಿಳಿಸೋ ಹಾಗಿರ್ಲಿಲ್ಲ. ಯಾಕೆ ಅಂದ್ರೆ ಅದು ನಮ್ಮ ಡಿಪಾರ್ಟ್ಮೆಂಟ್ ರಹಸ್ಯ. ಡಿಪಾರ್ಟ್ಮೆಂಟಾ? ಎಸ್, ಸಿಐಡಿ ಇನ್ಸ್ಪೆಕ್ಟರ್ ಜಲಜಾ. ಸಿಐಡಿನಾ? ನನಗೆ ಗೊತ್ತೇ ಇರಲಿಲ್ಲ. ಒಟ್ಟಿನಲ್ಲಿ ನಿನ್ ಬದುಕಿದೆಯಲ್ಲ ಅಷ್ಟೇ ಸಾಕು. ಅಲ್ವೇ ಅಳ್ಬುರ್ಕಿ, ನಿನ್ನಂಥವಳು ಅದು ಹೇಗೆ ಆಂಡ್ರಸನ್ ಗ್ಯಾಂಗಿಗೆ ಸೇರಿದೆ? ನನ್ನ ಮನೆ ಹತ್ರ ಬಂದಾಗ ಮನೆ ಸೀಸ್ ಮಾಡಿ ಪೊಲೀಸ್ ಕಾವಲಿತ್ತು. ನಿನ್ ಸತ್ತೋಗಿದ್ಯಾ ಅಂತ ತಿಳ್ಕೊಂಡು ಒಂಟಿಯಾದ ನನಗೆ ನಿನ್ನ ಕೊಂದವ್ರ ಮೇಲೆ ಸೇರಿ ತೀರಿಸ್ಕೊಳ್ಳೋದಕ್ಕೋಸ್ಕರ ಜೈಲಿಗೆ ಹೋದೆ. ನಿಮ್ಮ ಹೆಸರು? ಆಶಾ. ಯಾರನ್ನು ನೋಡಬೇಕು? ಮಿಸ್ಟರ್ ಹೇಮಂತ್ ಕುಮಾರ್. ಯಾವ ಹೇಮಂತ್ ಕುಮಾರ್? ಮರ್ಡರ್ ಮಾಡಿರೋ ಎಕ್ಸ್ ಇನ್ಸ್ಪೆಕ್ಟರ್ ಹೇಮಂತ್ ಕುಮಾರ್. ಅವ್ರು ನಿಮ್ಗೇನಾಗಬೇಕು? ಅವ್ರು ನನ್ನ ಫ್ರೆಂಡು. ಸರಿ, ನಾಳೆ 4 ಗಂಟೆಗೆ ಬನ್ನಿ, ತಗೊಳ್ಳಿ. ಗುಡ್ ಮಾರ್ನಿಂಗ್ ಹೇಮಂತ. ನಿನಗೆ ಯಾವ ಥರ ಫ್ರೆಂಡು? ಲವ್ವರಾ? ನಿನಗೆ ಯಾಕೆ? ಇಲ್ಲ, ನಾನು ಅವನ ಫ್ರೆಂಡ್ ಮಾಡ್ಕೋಬೇಕು ಅಂತಿದ್ದೀನಿ. ಯಾಕೆ? ಹೇಮಂತ್ನಂಥ ಹುಲಿ ಹುಲ್ ತಿನ್ಕೊಂಡು ಕಂಬಿ ಹಿಂದೆ ಅವಶೇಷವಾಗಿರಬಾರ್ದು. ಈಗ ಹೇಮಂತ್ ಹೊರಗಡೆ ಬಂದ ಅಂದ್ರೆ ನಿನಗೆ ಸಂತೋಷ ತಾನೇ? ಸಂತೋಷನೇ, ಆದರೆ ಹೇಗೆ ಬಿಡಿಸೋದು? ಅದನ್ನು ನಾನು ಹೇಳ್ಕೊಡ್ತೀನಿ. ನಿನ್ನ ಲವ್ವರ್ ಈಗಾಗಲೇ ಕ್ರಿಮಿನಲ್ ಆಗಿದ್ದಾನೆ. ಅವನು ಜೈಲಲ್ಲಿ ಕೊಳಿತಾ ಇರೋದು, ನೀನು ಹೊರಗಡೆ ಕೊಳಿತಾ ಇರೋದ್ರ ಬದಲು ನಮ್ಮ ಜೊತೆ ಸೇರಿ ಸ್ವರ್ಗ ನೋಡಿ. ಓಕೆ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನೋ ಹಾಗೆ ನಾನು ಕೈ ಸಿಕ್ಕಲಿಲ್ಲ. ಯಾಕೆ ಸಿಗ್ಲಿಲ್ಲ? ನಿಮ್ಮನ್ನ ನನ್ನ ಹೃದಯದಲ್ಲಿ ಬಂದ್ಸಿಟ್ಟಿದ್ದೀನಿ, ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಓಹೋ, ಈಗ ಸಮಾಚಾರ? ಹೇಮಂತ್ ಮೇಲೆ ರಿವೆಂಜ್ ತೀರಿಸ್ಕೊಳಕ್ ಹೋಗಿ ಅವನಿಗೆ ಸರೆಂಡರ್ ಆಗಿ ಆಂಡ್ರಿಸನ್ಗೆ ಅಸಿಸ್ಟೆಂಟ್ ಆಗ್ಬಿಟ್ಯಾ? ಗುಡ್ ಗುಡ್. ನಾನು ಆಂಡ್ರಿಸನ್ ಅಸಿಸ್ಟೆಂಟ್ ಅಲ್ಲ, ನಾನು ಸಿಐಡಿ ಜಲಜಾ ಸಿಸ್ಟರ್. ಅಂದ್ರೆ ಆಂಡ್ರಿಸನ್ ಗ್ಯಾಂಗ್ ಆಪರೇಷನ್ಗೆ ನಿನ್ ಕೋಆಪರೇಷನ್ ಇದೆ ಅಂತನಾ? ಯಾಕಿಲ್ಲ, ದೇಶಕ್ಕೋಸ್ಕರ ಪ್ರಾಣನ ತ್ಯಾಗ ಮಾಡಕ್ ಸಿದ್ಧವಾಗಿರೋ ನಿಮಗೆ ನನ್ನ ಕೋಆಪರೇಷನ್ ಲೈಫ್ ಲಾಂಗ್ ಇರುತ್ತೆ. ಸುತ್ತಿ ಬರ್ಸಿ ಕಮಿಟ್ ಮಾಡೋದಕ್ಕಿಂತ ಡೈರೆಕ್ಟ್ ಆಗಿ ಹೇಳ್ಬೋದಲ್ಲ. ಮೊದಲು ಅಕ್ಕನ ಮದುವೆ. ಬಾವ, ಅಕ್ಕ ಸುಮಾ ಹೇಗಿದ್ದಾರೆ? ಏನು ಮಾಡೋಕ್ಕಾಗಲ್ಲ, ತುಂಬಾ ದುಃಖದಲ್ಲಿದ್ದಾರೆ. ಸುಮಾ ಅಂತೂ ಕಾನ್ವೆಂಟ್ಗೆ ಹೋಗದೆ ಭ್ರಮೆ ಹಿಡಿದವಳ ಹಾಗೆ ಮನೇಲೆ ಕೂತ್ ಬಿಟ್ಟಿಯಾಳಂತೆ. ಈಗಲಾದ್ರೂ ನಾವು ಅವ್ರಿಗೆ ಇಲ್ಲಿರೋ ವಿಷಯ ತಿಳಿಸ್ಬೋದಲ್ಲ? ನೋ, ಭಾರತಿಗೆ ನಾನು ಬದುಕಿರೋ ವಿಷಯ ಗೊತ್ತಾದ್ರೆ ನಾವು ಸಾಧಿಸಿರೋ ಸಾಧನೆ ಎಲ್ಲ ಹಾಳಾಗ್ಬಿಡುತ್ತೆ. ಕರೆಕ್ಟ್ ಬಾವ, ನಮ್ಮ ಮಾಸ್ಟರ್ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ, ಅಲ್ಲಿವರೆಗೂ ಅವ್ರು ಹಾಗೆ ಇರಲಿ.
ನಾವು ಆಂಡರ್ಸನ್ ಅಂಡರ್ಗ್ರೌಂಡ್ ಗೆ ಹೊರಡೋಣ. ವಿಶ್ ಯು ಆಲ್ ದಿ ಬೆಸ್ಟ್. ವೆಲ್ಕಮ್ ಲವರ್ಸ್, ವೆಲ್ಕಮ್. ಅಲ್ಲಿ ಯಾಕೆ ನೋಡ್ತಾ ಇದೀಯ? ನಾನು ಇಲ್ಲೇ ಇದ್ದೀನಿ. ಹೆದರ್ಬಿಟ್ಟ ಹೇಮಂತ್. ಜೇಲರ್ ಡಿಸೋಜಾ, ನನ್ನ ಲೈಫಲ್ಲಿ ಎಷ್ಟೋ ಕ್ರಿಮಿನಲ್ಸ್ನ ನೋಡಿದ್ದೀನಿ, ಆದ್ರೆ ನೀನು ಇಂಟೆಲಿಜೆಂಟ್, ವೆರಿ ಇಂಟೆಲಿಜೆಂಟ್. ಒಪ್ಕೊಳ್ತೀಯಾ? ನೀನು ಚಾಪೆ ಕೆಳಗಡೆ ತೂರಿದ್ರೆ ನಾನು ರಂಗೋಲೆ ಕೆಳಗಡೆ ನುಸುಳ್ತೀನಿ. ಜೈಲಿಂದ ಇಂಟರ್ನ್ಯಾಷನಲ್ ಕೈದಿಗಳು ಸುಲಭವಾಗಿ ತಪ್ಪಿಸ್ಕೊಂಡು ಹೋಗೋದು, ಮತ್ತೆ ಅವ್ರಿಗೂ ನಿಮ್ ಗ್ಯಾಂಗ್ನವ್ರಿಗೂ ಸಂಬಂಧ ಇದೆ ಅನ್ನೋದನ್ನ ತಿಳಿದೆ ನಾನು ಜೈಲಿನ ಮೇಲೆ ಕಣ್ಣಿಟ್ಟಿದ್ದು. ಆದ್ರೆ ನನಗೆ ಅನುಮಾನ ಇದ್ದಿದ್ದ ಆ ಜೈಲ್ ಸೂಪರಿಂಟೆಂಡ್ ಮೇಲೆ, ಅದಕ್ಕೆ ನಾ ಜೈಲ್ ಸೇರಿ ಉಪಾಯ ಮಾಡಿದ್ದು ಮಿಸ್ಟರ್ ಆಂಡರ್ಸನ್ ಕಮ್ ಡಿಸೋಜಾ. ಬೋನ್ನೊಳಗೆ ಸೇರಿದ ಮೇಲೂ ಹುಲಿ ತರ ಆಡೋಕೆ ನೀನೇ ನಿಜವಾದ ಹುಲಿ ಅಲ್ಲ. ಮೈಂಡ್ ಇಟ್, ನಿಮ್ಮ ಭಾವನ್ನ ನೀನು ಕೊಂದಿಲ್ಲ ಅಲ್ಲ, ಎಲ್ಲರನ್ನೂ ಕೊಂದ ನಾಟಕ ಆಡಿ ಈಗ ಸಿಂಹದ ಗುಹೆ ಹೊಕ್ಕಿರೋ ಮೇಕೆ ಮೇಕೆ ನೀನು. ಈ ಆಂಡರ್ಸನ್ಗೆ ಅಂಡರ್ ಆದವರು ಯಾವತ್ತೂ ಅಂಡರ್ ರೇ, ಅಪ್ಪರ್ ಹ್ಯಾಂಡ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಂಡರ್ಸ್ಟ್ಯಾಂಡ್ ಮೈ ಸನ್? ಆಶಾ, ನೀನ್ ಎಷ್ಟು ಕಿಲಾಡಿ ಹುಡುಗಿ. ಮೊದಲನೇ ಸಲ ಹೇಮಂತ್ಗೆ ಬುಲೆಟ್ ಬಿದ್ದಾಗಲೇ ನನಗೆ ಗೊತ್ತಾಯ್ತು ಬೆಳಗ್ಗೆ. ನೆಕ್ಸ್ಟ್ ಡ್ಯುರಾಂಗೋ ಮೇಲೆ ಅನುಮಾನ ಬರೋ ಹಾಗೆ ಗುಂಗಾಡು ಬಿಟ್ಟಾಗ ನೀನೇ ಅಂತ ತೀರ್ಮಾನ ಆಯ್ತು. ನಿಮ್ಮಿಬ್ಬರನ್ನೇ ಸಪರೇಟ್ ಆಗಿಬಿಟ್ರೆ ಏನ್ ಮಾಡ್ತೀಯಾ ಅಂತ ನೋಡಿದೆ. ನಿನ್ನ ಹಿಡಿಯೋಕೆ ಹೋಗಿ ಹೇಮಂತ್ನ ಹಿಡಿದೆ. ನೀನವನ್ನ ಕೊಲ್ಲೋಕೆ ಟ್ರೈ ಮಾಡಿದ್ದು, ಅವನು ತಪ್ಪಿಸ್ಕೊಂಡಿದ್ದು, ಆಮೇಲೆ ನೀವಿಬ್ರು ದೇಶಪಾಂಡೆ ಜಲಜಾ ಜೊತೆ ಮಾತಾಡಿದ್ದು, ನನ್ನ ಮಾಸ್ಟರ್ ಪ್ಲಾನ್ಗೆ ಕಲ್ಲು ಹಾಕೋಕೆ ಪ್ಲಾನ್ ಮಾಡಿದ್ದು, ಇದೆಲ್ಲ ನನಗೆ ಯಾಕೆ ಗೊತ್ತಾಯ್ತು ಅಂತೀಯ? ಇಲ್ಲಿದೆ ನೋಡು ಮೈಕ್ರೋಫೋನ್. ಆಂಡರ್ಸನ್, ಕುಡಿ ಕುಡಿ. ಹೇಮಂತ್, ನೀನು ಕುಡಿದಿರೋದು ಟ್ರಿಪ್ಲೆಕ್ಸ್. ನಿನ್ನ ನರಗಳೆಲ್ಲ ಶಕ್ತಿ ಕಳ್ಕೊಂಡು ಇವತ್ತೆಲ್ಲ ಹೆಣತರ ಬಿದ್ದಿರ್ತೀಯ. ಅಷ್ಟರಲ್ಲಿ ನೀನು ಯಾರ್ಯಾರನ್ನ ಸಾಯಿಸಿಲ್ವೋ ಅವರನ್ನೆಲ್ಲ ನಾನು ಸಾಯಿಸ್ತೀನಿ. ಏನ್ ಪ್ರಯೋಜನ? ನೀನು ಈ ದೇಶಕ್ಕೆ ಚಕ್ರವರ್ತಿ ಆಗಲ್ವಲ್ಲ? ಇಡೀ ಪ್ರಪಂಚನೇ ಕಂಟ್ರೋಲ್ ಮಾಡೋ ನ್ಯೂಕ್ಲಿಯರ್ ಬಾಂಬ್ ಫಾರ್ಮುಲಾ ನೀನೇ ತಂದ್ಕೊಟ್ಟಿದ್ಯಾ, ಮರ್ತೇ ಬಿಟ್ಟ್ಯಾ? ನಮ್ಮ ದೇಶದಿಂದ ಸೈಂಟಿಸ್ಟ್ ಕರೆಸಿದ್ದೀನಿ, ಲ್ಯಾಬ್ ನಲ್ಲಿ ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇದೆ. ಅಂದ್ರೆ ನೀನ್ ನಮ್ ದೇಶದನಲ್ವಾ? ಅಲ್ಲ, ಆದ್ರೆ ಇನ್ಮೇಲೆ ನಿಮ್ಮ ದೇಶನೇ ನಂದಾಗತ್ತಲ್ಲ. ಅದು ಸಾಧ್ಯವಿಲ್ಲ, ನಾನು ತಂದ್ಕೊಟ್ಟಿರೋ ಫೈಲು ಒರಿಜಿನಲ್ ಅಲ್ಲ, ಡ್ಯೂಪ್ಲಿಕೇಟ್. ಡ್ಯೂಪ್ಲಿಕೇಟ್? ಎಸ್ ಮೈ ಸನ್. ಅಂಡರ್ಸನ್, ಅಂಡರ್ಸನ್. ಹಾ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 ಹ
ಈಗ ಹೇಳು ಆ ಒರಿಜಿನಲ್ ಫಾರ್ಮ್ಯುಲಾ ಎಲ್ಲಿದೆ ಅಂತ. ನೋಡು, ನೀನೇನದನ್ನ ಫ್ರೀಯಾಗಿ ಕೊಡಬೇಡ. ಆ ಫಾರ್ಮ್ಯುಲಾದಿಂದ ಈ ದೇಶನೇ ನಂದಾಗುತ್ತೆ, ಅದರಲ್ಲಿ ನಿನಗೂ ಪಾಲಿದೆ. ಆಗ್ಲಿ, ಆದ್ರೆ ನಾನದನ್ನ ಕೊಟ್ಟ ಮೇಲೆ ನೀನ್ ಮೋಸ ಮಾಡ್ಬಿಟ್ರೆ? ಈ ಆಂಡರ್ಸನ್ ಯಾವತ್ತೂ ಮೋಸ ಮಾಡೋದಿಲ್ಲ. ಓಕೆ ಆಂಡರ್ಸನ್, ನಾನು ನಿನಗೆ ಅದನ್ನು ಕೊಡಬೇಕು ಅಂದರೆ ನಿನ್ನ ಉದ್ದೇಶ ಏನು? ನೀನು ಜೈಲಲ್ಲಿ ಡಿಸ್ಪೋಸ್ ಆಗಿ ಹೇಗೆ ಬಂದೆ? ನೀನು ಮಾಡ್ತಾ ಇರೋ ಒಂದೊಂದು ಕೆಲಸನ ಎ ಟು ಝೆಡ್ ಆಗಿ ನನಗೆ ಗೊತ್ತಾಗಬೇಕು. ಓಕೆ, ನಾನು ಸೆಂಟುರಿ ದ್ವೀಪದವಳು. ನಮ್ಮ ದ್ವೀಪ ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತವಾಗಿದೆ. ಅಲ್ಲಿ ನಾನು ಬೇರೆ ದೇಶದ ವಿರೋಧಿ ಶಕ್ತಿಗಳನ್ನೆಲ್ಲ ಕೂಡಿಸಿಕೊಂಡು ಇಡೀ ಪ್ರಪಂಚನೇ ನನ್ನ ಕೈಗೆ ತಗೋಬೇಕು ಅಂತ ಡಿಸೈಡ್ ಮಾಡಿದೆ. ಇಲ್ಲಿ ಜೈಲರ್ ಡಿಸೋಜಾನ ಕೊಲೆ ಮಾಡಿ ಅವನ ಜಾಗದಲ್ಲಿ ನಾನು ಬಂದೆ. ನಾಳೆ ಎಲ್ಲ ದೇಶಗಳಿಂದ ನಮ್ಮ ಏಜೆಂಟ್ಸ್ ಬರ್ತಾ ಇದ್ದಾರೆ. ಆಗ ನಮ್ಮ ಕಾನ್ಸ್ಪಿರಸಿ ಕಾನ್ಫರೆನ್ಸ್ ಅಲ್ಲಿ ನಿನಗೆ ಕಂಪ್ಲೀಟ್ ಮ್ಯಾಟರ್ ತಿಳಿಯುತ್ತೆ. ಓಕೆ, ಬೀಚಲ್ಲಿ ನಿನಗೆ ಸರಿಯಾದ ಹುಲಿ ಚೆನ್ನಾಗಿ ಟ್ರೀಟ್ ಮಾಡು. ಓಕೆ. India one here, India one here, over. Number 6 century here, over. Number 6 century, take urgent message, over. Yes, boss. Police Naigul and the boss are here today. Final meeting, even they are in mind, over. Okay, boss. Welcome, my dear friends, welcome. Nimma nella ishta urgent agilli karisid karana yenu andre. Namma plan prakara. ನ್ಯೂಕ್ಲಿಯರ್ ಬಾಂಬ್ ಫಾರ್ಮುಲಾ ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ಲ, ಬಟ್ ಅದಕ್ಕೆಲ್ಲ ಸೆಟಪ್ ಮಾಡಿದ್ದೀನಿ. ಇನ್ ಕೇಸ್ ಅದು ಸಿಗದೇ ಇದ್ರು ಬೇರೆ ರೀತಿಯಲ್ಲಿ ಈ ದೇಶ ನಮ್ಮ ಕೈಗೆ ತಗೋಬಹುದು. ಹೌ ಇಟ್ ಈಸ್ ಪಾಸಿಬಲ್ ವಿತೌಟ್ ನ್ಯೂಕ್ಲಿಯರ್ ಪವರ್? ಈ ಸ್ಟೇಟ್ನಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ. ನಾವು ಸ್ವಲ್ಪ ಪೆಟ್ರೋಲ್ ಸುರಿದ್ರೆ ಸಾಕು, ಇಡೀ ಸ್ಟೇಟ್ ಸುಟ್ಟು ಭಸ್ಮಾಗೋಗುತ್ತೆ. ಐ ಕ್ಯಾಂಟ್ ಅಂಡರ್ಸ್ಟ್ಯಾಂಡ್. ಗಲಾಟೆ ಹೆಚ್ಚಾಗುತ್ತೆ, ಸರ್ಕಾರದ ಗಮನ ಆ ಕಡೆ ಹೋಗುತ್ತೆ. ಅದರಿಂದ ನಮ್ಗೇನ್ ಪ್ರಯೋಜನ? ಇದು ಚೈನಾ, ಇದು ಪಾಕಿಸ್ತಾನ, ಈ ಎರಡೂ ಕಡೆಯಿಂದ ನಮ್ಮ ಸೋಲ್ಜರ್ಸ್ನ ಸೀಕ್ರೆಟ್ ಆಗಿ ನುಗ್ಸಿ ವಾರ್ ಶುರು ಮಾಡೋ ತರ ಅಟ್ಯಾಕ್ ಮಾಡಿಸೋದು. ಆಗ ಚೈನಾ ಪಾಕಿಸ್ತಾನ್ ಆರ್ಮಿನೇ ಯುದ್ಧಕ್ಕೆ ಬಂದಿದೆ ಅಂತ ಇಂಡಿಯಾ ಮಿಸ್ಟೇಕ್ ಮಾಡಿಕೊಂಡು ಬಾರ್ಡರ್ ಕಡೆ ಗಮನ ಹರಿಸುತ್ತೆ. ಅಷ್ಟರಲ್ಲಿ ಇಲ್ಲಿ ಸೂಪರ್ ನ್ಯೂಕ್ಲಿಯರ್ ಬಾಂಬ್ ನಮ್ ಕೈಲಿರುತ್ತೆ. ಏನಿದು? ಇದನ್ನು ಕುಡಿದ್ರೆ ಕುಂದು ಹೋಗಿರೋ ನಿನ್ ಚೈತನ್ಯ ಉಕ್ಕತ್ತೆ, ನನಗೆ ತೃಪ್ತಿ ಸಿಗತ್ತೆ. ಬಂದ ಈ ನನ್ನ ಹಸಿಯಾದ ಉನ್ಮಾದ ಉಕ್ಕೇರಿ
ಹಾಗಾದ್ರೆ ನನ್ನ ಬೇಟೆಗೆ ಸಹಾಯ ಮಾಡ್ತೀಯಾ? ಅಂದ್ರೆ ನಿಮ್ ಗ್ಯಾಂಗ್ ಬಗ್ಗೆ ನಂಗೆ ಫುಲ್ ಡೀಟೇಲ್ಸ್ ಬೇಕು. ಯಾವ್ಯಾವ ದೇಶದಲ್ಲಿ ನಿಮ್ಮ ಏಜೆಂಟ್ಗಳಿದ್ದಾರೆ, ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಇಂಡಿಯಾ ದೇಶದಲ್ಲಿ ಎಲ್ಲೆಲ್ಲಿದ್ದಾರೆ ಅಂತ ತಿಳಿಸ್ತೀಯಾ? ಹೇಮಂತ್, ಕೊನೆಗೂ ನಿನ್ ಪೊಲೀಸ್ ಬುದ್ಧಿ ತೋರಿಸ್ಬಿಟ್ಟೆ. ಬಿಜಲಿ ಕಮಾನ್, ಸಾಯಕ್ ರೆಡಿ ಆಗು. ಆಶಾ, ಆಶಾ, ರೀಚ್ ಯುವರ್ ಸೀಕ್ರೆಟ್ ಪ್ಲೇಸಸ್ ಇಮ್ಮಿಡಿಯೇಟ್ಲಿ, ಡಿಸ್ಪರ್ಸ್. ಸನ್ ಹೇಮಂತ್, ನೀನು ಮಹಾಬುದ್ಧಿವಂತ, ಆದ್ರೆ ನನ್ ಮುಂದೆ ನೀನ್ ಏನು ಅಲ್ಲ. ಸೀದೆ ಗಿವ್ ಮೀ ದಟ್ ರಿವಾಲ್ವರ್. ನನಗೆ ಗೊತ್ತಿತ್ತು ಮೈ ಸನ್, ಕಾಮ ಪಿಶಾಚಿ ಬಿಜಲಿ ನಿನಗೆ ಸೋತು ಬಿಡ್ತಾಳೆ ಅಂತ. ಈಗೇನ್ ಹೇಳ್ತೀಯ? ನೀನು ಒಬ್ಬ ಪಿಶಾಚಿ. ನಿಮ್ಮಕ್ಕ ಭಾವನ್ನ ನೇರವಾಗಿ ನೋಡಿದೆಯಂತೆ. ಮೂವ್.
ಆಶಾ ಅವ್ರನ್ನೆಲ್ಲ ಬಿಡಿಸು. Thank you, Mr. Hemant.